ಒತ್ತಡ ಅಂತ ಅನ್ನೋದಕ್ಕೆ ನಾವು ಅದೊಂದು ಟ್ರಾಫಿಕ್ ಎಲ್ಲೋ ಒಂದು ಕಡೆ ಅನ್ಕೋತೀವಿ. ಎಷ್ಟೊಂದು ಕಡೆ ಎಲ್ಲರೂ ಬೇಗ ಬೇಗ ಅರ್ಜೆಂಟಾಗಿ ಹೋಗ್ಬೇಕು ಅನ್ನೋ ಗಾಡಿಯಲ್ಲಿ ಹೋಗ್ತಿರ್ತಾರೆ, ಕಾರಲ್ಲಿ ಹೋಗ್ತಿರ್ತಾರೆ, ಕಾರ್ ಯಾರೋ ಟಚ್ ಮಾಡ್ತಾರೆ, ಬೈಕ್ ಯಾರೋ ಟಚ್ ಮಾಡ್ತಾರೆ, ಗಲಾಟೆ ಆಗುತ್ತೆ, ಜಗಳ ಆಗುತ್ತೆ, ಕೋಪಕ್ಕೆ ಹೋಗುತ್ತೆ, ಹೊಡಿತಾರೆ ಬಡಿತಾರೆ. ಅಂದರೆ ಒಂದು ಸ್ಮಾಲ್ ಇನ್ಸಿಡೆಂಟ್ ಎಲ್ಲಿವರೆಗೂ ತೆಗೆದುಕೊಂಡು ಹೋಗುತ್ತೆ ಅಂತಂದರೆ, 1 ಅವರ್ ನಮ್ಮ ಟೈಮ್ ವ್ಯರ್ಥ ಆಗುತ್ತೆ, ನಮ್ಮ ದೇಹದಲ್ಲಿ ಪೇಷನ್ಸ್ ಇರಲ್ಲ, ಮನಸ್ಸು ಅಲ್ಲೋಲ ಕಲ್ಲೋಲ ಆಗುತ್ತೆ, ರಕ್ತ ಕುದೀತಾ ಇರುತ್ತೆ, ಎಲ್ಲನೂ ಆಗ್ತಾ ಇರುತ್ತೆ. ಅಂದರೆ ಒತ್ತಡ ಅಂತ ಅನ್ನೋದು ದೇಹ ಮತ್ತು ಮನಸ್ಸಿಗೆ ಎರಡಕ್ಕೂ ಹಂಗೇ ಸರಿ ಸಮಾನವಾಗಿ ತಗೊಂಡು ಹೋಗ್ತದೆ. ಹೌದು, ಯಾರೋ ಕಾರಿಗೆ ಮೊನ್ನೆ ತಾಕಿಸ್ದ ಅಂತ ನೋಡಿದ್ರೆ ಅವನ್ನ, ಯಾವುದೋ ತೋರಿಸಿರು ವಿಜುವಲ್ಸು, ಅದನ್ನ ಹಿಂದಕ್ಕೆ ಅವನು ರಿವರ್ಸ್ ಹೋಗಿ ಸುತ್ಕೊಂಡ್ಬಂದು ಕಾರಿಗೆ ಜೋರಾಗಿ ಗುದ್ದ, ಅದರಿಂದ ಇನ್ನಿಬ್ಬರು ಜನ ಸತ್ತೋದ್ರು. ಎನಿವೆ, ಜಯಿಸಬೇಕು ಇದ್ದು ಜಯಿಸಬೇಕು ಅಂತ ದಾಸರು ಆಡಿದಾಗ ಬಹುಶಃ ಅವ್ರಿಗೆ ಆವಾಗಲೇ ಅರ್ಥ ಆಗೋಗಿತ್ತು ಅಂತ ಕಾಣಿಸುತ್ತೆ. ಈ ಸಾಂಸಾರಿಕ ತಾಪತ್ರಯಗಳು ಬಲೆ ಕಷ್ಟ ಅನ್ನೋದು ಒಂದು. ಅವರೇನಾದ್ರು ಬಹುಶಃ ಈಗ ಕೇಳೋಕ್ಕೆ ಬರೆದಿದ್ದರೆ ಅದನ್ನೇ ಒಂಚೂರು ಬದಲಾಯಿಸಿ ಈಸಬೇಕು ಇದ್ದು ಜಯಿಸಲೇಬೇಕು ಅಂತ ಹೇಳಿರೋರು ಈಗ ಆ ಲೆವೆಲಿಗೆ ಬಂದು ನಿಂತಿದೆ ಕಾಂಪಿಟಿಷನ್ನು ಜನರದ್ದು. ಮತ್ತು ನಾಗರಿಕತೆ ಈಗ ಅಷ್ಟ್ಯಾಕೆ, ನಾವು ಸಂಸಾರ ಕಷ್ಟ ಅಂತೀವಿ, ಬಿಡೋಕ್ಕಾಗಲ್ಲ. ನಾಗರಿಕತೆನೂ ಕಷ್ಟ, ಬಿಡೋಕ್ಕಾಗಲ್ಲ. ಶಿಲಾಯುಗದಲ್ಲೇ ನಾವು ಇದ್ದು ಬಿಡೋಕ್ಕಾಗಲ್ಲ. ಇವತ್ತಿನ ನಮ್ಮ ಪೂರ್ವಿಕರು ತಮ್ಮ ಕನಸಿನಲ್ಲೂ ಕೂಡ ಊಹಿಸದ ಸವಲತ್ತು ಸೌಲಭ್ಯಗಳನ್ನು, ಸಾಧನ ಸಲಕರಣೆಗಳನ್ನು, ವಾಹನ ವಾಹಕಗಳನ್ನು ವಿಜ್ಞಾನ ನಮ್ಮ ಮುಂದೆ ಹರಡಿದೆ, ನಾಗರಿಕತೆ ನಮ್ಮ ಮುಂದೆ ಹರಡಿದೆ. ಆದರೆ ನಾಗರಿಕತೆಯ ಖುಷಿ ಖುಷಿಯ ಜೊತೆಗೆ ಸಮಸ್ಯೆಗಳ ಸರಮಾಲೆ ಕೂಡ ನಾಗರಿಕತೆಯ ಹಾಗೆ ಆಧುನಿಕ ಬದುಕಿನ ಅಸೀಮ ನಿರ್ಲಜ್ಜ. ಇವತ್ತಿನ ಎಲ್ಲ ನನಗನ್ಸೋದು, ನಾನು ಅದೇ ಹೇಳ್ತಾ ಇದ್ದೆ ಇವತ್ತು ನನಗೇನಾದ್ರೂ, ನಾವು ಯಾರೋ ಬೆಳಿಗ್ಗೆ ಕೇಳ್ತಾ ಇದ್ರು, ನಾನು ಹುಡುಗಾದಾಗ ಅಂದರೆ 1975 ಅನಾಟಮಿ ಓದ್ಬೇಕಾರೆ ಕಷ್ಟಪಟ್ಟು ಯಾರಿಂದ ಒಂದು ಬ್ರಿಟಿಷ್ ಕೌನ್ಸಿಲ್ ಲೈಬ್ರರಿನಲ್ಲಿ ಒಂದು ಕಾರ್ಡ್ ಇಸ್ಕೊಂಡು ಅಲ್ಲೋಗಿ ನನಗೆ ಬೇಕಾದ ಪುಸ್ತಕ ತೆಗೆದು ನಾಳೆದೇನಿದೋ ಅದ್ರಲ್ಲಿ ಬರ್ಕೊಂಡು ಎಲ್ಲ ಮಾಡಿಕೊಂಡು ಇಡೀ ದಿವಸ ಅದರಲ್ಲಿ ಹೊರಟೋಗ್ತಾ ಇತ್ತು. ಬಟ್ ಅದರಲ್ಲೊಂದು ಮಜಾ ಇರ್ತಾ ಇತ್ತು, ಆಲ್ ಸೆಡ್ ಅಂಡ್ ಅಂಡ್ ಮಾಡ್ತಾಯಿದ್ವಿ. ಇವತ್ತು ಈ ಪ್ರಪಂಚದಲ್ಲಿ ನಾನು ಯಾವುದ್ರ ಮೇಲೆ ಪ್ರಬಂಧ ಅಂತ ಕೇಳಿದ್ರು ನಮ್ಮ ಹುಡುಗರು ಹೇಳ್ತಾರಲ್ಲ 10 ನಿಮಿಷದಲ್ಲಿ ರೆಡಿ ಮಾಡಿಬಿಡ್ತಾರೆ. ಏನ್ರಿ ಹಿಂದೆ ಏನಿಲ್ಲ, ಅಲ್ಲಿ ಚಾಟ್ಗು ಶೇರ್ ಚಾಟ್ಗು ಅದೇನೋ ಚಾಟ್ಗೆ ಹೋಗ್ತೀವಿ, ಇದು ಕೊಡ್ತೀವಿ ಬಂದ್ಬಿಡುತ್ತೆ, ನಿಮ್ಮ ಕಂಡೆ ಎದುರುಗಡೆ ಅಲ್ಲೇ ಪ್ರಿಂಟ್ ಔಟ್ ತೆಗೆದೇ ಬಿಡ್ಬೋದು. ಅಂದರೆ ಯಾವುದು ಊಹಿಸಲಿಕ್ಕೂ ಕಷ್ಟ ಆಗ್ತಾ ಇತ್ತು, ಅದು ಇವತ್ತು ಬಹಳ ಸುಲಭ ಸಾಧ್ಯ ಆಗಿದೆ. ಬಟ್ ಅದೇ ನಮಗೆ ಮನುಷ್ಯನ ತೊಂದರೆಗೂ ಒಂಥರ ಎರಡು ಕತ್ತಿ ಅಲ್ಲಿಗೆ ಥರ ಆಗೋಯ್ತಾ ಅಂತ ನೀವು ಭಾಳ ಚೆನ್ನಾಗಿ ಹೇಳಿದ್ರಿ. ದೊಡ್ಡ ದೊಡ್ಡ ನಗರಗಳಲ್ಲಿ ಮಾತ್ರ ಟೆನ್ಷನ್ನು, ಬಾಕಿಯವ್ರಿಗಿಲ್ಲ ಅಂತ ನಾವು ಅನ್ಕೊಂತೀವಿ. ಮೊನ್ನೆ ಒಬ್ಬರು ಸ್ವಾಮೀಜಿ ಬಂದಿದ್ದರು ಕ್ಲಿನಿಕ್ಕಿಗೆ, ಅವ್ರು ಯಾರೋ ಮೊದಲೇ ಬಂದು ಅವ್ರಿಗೊಂದು ಸೀಟ್ ಹಾಕಿ ಅವ್ರನ್ನ ಪಕ್ಕ ಎಲ್ಲರನ್ನು ಪಕ್ಕಕ್ಕೆ ಕಳಿಸಿ ಅವ್ರನ್ನ ಕೂರಿಸಿದ್ರು. ನಾನು ಬಾಗಿಲು ಹಾಕ್ಕೊಂಡು ಹೇಳಿ ಬುದ್ಧಿ ಏನು ಸಮಾಚಾರ ಅಂದೆ, ಅಂದರು ಏನು ನಿಮ್ಮ ತೊಂದರೆ ಅಂದೆ. ಏನೋ ಭಯ ಡಾಕ್ಟ್ರೆ, ನನಗೆ ಒಳಗಡೆಯಿಂದ ಅದೇ ಹೆಂಗೆ ಹೇಳೋಕ್ಕಾಗತ್ತೆ, ಒಳಗಡೆಯಿಂದ ಸ್ವಾಮಿಗಳು ಇವ್ರಿಗೆ ಯಾಕೆ ಭಯ ಇರಬೇಕು, ಮಮಕಾರ ಇಲ್ಲದೆ ಇರೋರು, ನಿರ್ವಿಕಾರವಾಗಿರುವಂಥವ್ರು, ಈ ಪ್ರಪಂಚದ ಎಲ್ಲ ಭವಬಂಧನಗಳನ್ನು ಬಿಡಿಸಿ ಹಾಗೆ ಎಲ್ಲವನ್ನು ಮೇಲಕ್ಕೆ ತಗೊಂಡು ಹೋಗುವಂತಹ ಸನ್ಯಾಸಿಗೆ ಭಯ ಟೆನ್ಷನ್ನು ಅಂದರೆ ಯಾಕೆ ಅಂದೆ. ಈ ಯಾಕೆ ಬುದ್ಧಿ ಏನಾಯಿತು ಅಂದೆ. ಏನಿಲ್ಲ, ಈ ನಡುವೆ ನಮ್ಮ ಮಠಕ್ಕೆ ಬರೋವ್ರ ಸಂಖ್ಯೆ ಕಮ್ಮಿ ಆಗಿದೆ, ಸೊ ಅವ್ರಿಗೆ ಟೆನ್ಷನ್ನು. ನಾವು ಅಂದ್ಕೊಂಡಿರೋದೇನು, ಸನ್ಯಾಸಿ ಸ್ವಾಮಿ ಅಥವಾ ಈ ಥರದ್ದೆಲ್ಲ, ಈ ನಮ್ಮ ಭವಬಂಧನ ಜಗತ್ತಿನ ಬಂಧನಗಳನ್ನು ಬಿಡಿಸ್ಕೊಂಡು ಮೇಲೋಗೋರಿಗೆ ಟೆನ್ಷನ್ನೇ ಇಲ್ಲ ಅಂತ. ಟೆನ್ಷನ್ ಇದೆ, ಅವ್ರಿಗೂ ಇದೆ ಟೆನ್ಷನ್, ಅವರಿಗೂ ಟೆನ್ಷನ್ ಇದೆ. ಆಮೇಲೆ ಇನ್ನೊಂದು ಕೇಳಿದ್ದೀನಿ ನಾನು, ಭಾಳ ಭಾಳ ಟೆನ್ಷನಲ್ಲಿದ್ದೀನಿ ಸರ್, ಭಾಳ ಇದರಲ್ಲಿದ್ದೀನಿ ಅಂತ. ಅವ್ರು ಯಾರೋ ಇವನಿಗೆ ನೀನು ಯೋಗ ಮಾಡು, ಧ್ಯಾನ ಮಾಡು. ಅಲ್ಲಯ್ಯ, ನೀನು ಧ್ಯಾನ ಮಾಡೋ ವಸ್ತು ಸ್ಥಿಮಿತದಲ್ಲಿ ನೀನು ಇದ್ದಿದ್ರೆ ನಿನಗೆ ಟೆನ್ಷನ್ ಆಗ್ತಾ ಇರಲಿಲ್ಲ. ನಾಳೆ ಬೆಳಿಗ್ಗೆ ಒಬ್ಬ ಮಗನಿಗೆ ಅಲ್ಲ ಒಬ್ಬನಿಗೆ ಅವಳ ಮಗಳಿಗೆ 10,000 ರೂಪಾಯಿ ಕಟ್ಟಬೇಕು ಅವನು, ಬಡವ ಪಾಪ. ಅವನು ಕಟ್ತೇ ಹೋದರೆ ಅವನು ಎಸ್ ಎಲ್ ಸಿ ಇಷ್ಟು ವರ್ಷ ಓದ್ಕೊಂಬಂದು ಹೇಳಲ್ಲ ಹುಡುಗಿ, ನಾಳೆ ಕಟ್ಟದೆ ಹೋದರೆ ಅವಳ ಜೀವನ ಹಾಳಾಗೋಗುತ್ತೆ. ನೀನು ಅವನಿಗೆ ಮೂಗು ಹಿಡ್ಕೊಂಡು ಧ್ಯಾನ ಮಾಡು ಅಂದರೆ
ಅವನಿಗೆ ನೀವು 10,000 ರೂಪಾಯಿ ಕೊಟ್ಬಿಟ್ಟಿದ್ದಿದ್ರೆ ಈ ಟೆನ್ಷನ್ನು ಅದು ಹೆಂಗೆ ಕೊಡ್ತಾನೆ ಅನ್ನೋದು ಅದು ಬೇರೆ ಪ್ರಶ್ನೆ. ನಾವು ಯಾವಾಗಲೂ ಅದನ್ನೇ ಹೇಳ್ತೀವಿ, ಗುರಿ ನೆಟ್ಟಿಗಿದ್ರೆ ದಾರಿನೂ ನೆಟ್ಟಿಗಿರಬೇಕು ಅಂತ. ಹೌದಪ್ಪ, ನಾಳೆ ಬೆಳಿಗ್ಗೆ 10,000 ಬೇಕು, ಎಲ್ಲಿಂದ ತರೋದು, ಯಾರು ಕೊಡ್ತಾರೆ ಅವನಿಗೆ, ಅಲ್ಲಿ ಟೆನ್ಷನ್. ಹಾಗೇ ಈಗ ನಾಳೆ ಇನ್ನೂ ಚೆನ್ನಾಗಿದೆ, ಟೆನ್ಷನ್ ಯಾರ್ಯಾರಿಗೆ ಬರುತ್ತೆ ಅಂತ. ನಮ್ಮ ನಮ್ಮ ಧಾರಣ ಶಕ್ತಿ ಅಂತ ಕರಿತೀವಿ ಟೆನ್ಷನ್ನ. ನಾವು ಪಳಗಿಸ್ಬೇಕೇ ವಿನಃ ನಾವು ಅದಕ್ಕೆ ಪಳಗಬಾರ್ದು, ಅದು ನಮ್ಮನ್ನ ಡೈಜೆಸ್ಟ್ ಮಾಡ್ಕೋಬಾರ್ದು. ಕರೆಕ್ಟ್, ನಾವು ಅದನ್ನ ಡೈಜೆಸ್ಟ್ ಮಾಡ್ಕೋಬೇಕು. ಇಲ್ಲದೇ ಇದ್ರೆ ಯು ಹ್ಯಾವ್ ಗಾನ್. ಇಲ್ಲಿ ಯಾರೋ ಒಬ್ಬ ಬೆಳಗ್ಗೆಯಿಂದ ಅಳ್ತಾ ಕೂತಿದ್ದಾನೆ, ಏನೇಯ 100 ರೂಪಾಯಿ ಕಳೆದೋಗ್ಬಿಡ್ತು, 100 ರೂಪಾಯಿ ಕಳೆದೋಯ್ತು ಅಂತ ಬೆಳಗ್ಗೆಯಿಂದ ಅಳ್ತಾ ಇದೀಯಾ, ಅದಕ್ಕೆ ಯಾಕಯ್ಯ ಹಂಗಾಡ್ತೀಯ ಅಂದಂತೆ. ಪಕ್ಕದಲ್ಲಿ ಹೋಗ್ತಾ ಇದ್ದವನು ಹೇಳಿದಂತೆ, ಅಲ್ಲ ಕಣಯ್ಯ ನಾನು 10,000 ರೂಪಾಯಿ ಕಳ್ಕೊಂಡೆ, ಇದು ಏನು, ಐ ಕೇರ್ ಮೈ ಫುಟ್, ಅದು ಹಂಗೆ ಹೋಗ್ತೀನಿ, ನೀನ್ಯಾಕೆ 100 ರೂಪಾಯಿ ಗಳ್ತೀಯ ಅಂತ. ಹೌದಪ್ಪ, ಅವನಿಗೆ 100 ರೂಪಾಯಿ ದೊಡ್ಡದು, ನಿನಗೆ 10,000 ರೂಪಾಯಿ ಸಣ್ಣದು. ಪ್ರಶ್ನೆ ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಅಂತ ಬಿಜಿಯವರೆಲ್ಲ ಒಂದು ಕಡೆ ಬರೀತಾರೆ. ತಿಮ್ಮ, ದೇವರಂತ ದೇವರು ಪ್ರತ್ಯಕ್ಷ ಆಗಿ ನಿನಗೇನು ಬೇಕು ಅಂತ ಕೇಳ್ಕೊಂಡ್ರೆ ಏನು ಕೇಳ್ಕೊಂತೀಯೋ ಅಂತ. ಅದಕ್ಕೆ ಅವನು ತಿಮ್ಮ ಹೇಳ್ತಾನೆ, ಬುದ್ಧಿ ಇನ್ನೇನು ಕೇಳ್ಕೊಳ್ಳಿ ಬುದ್ಧಿ, ಇರೋಕ್ಕೊಂದು ಚೂರು, ಒಂದು ಜೋಪಡಿ ಪಟ್ಟಿ ಹೇಳ್ತು, ತನ್ನ ಮೈಗೊಂದು ಬಟ್ಟೆ, ಇಷ್ಟೇ ಕೇಳ್ಕೊತೀನಿ. ಥೂ ನಿನ್ನ, ಆ ದೇವರಂತ ದೇವರೇ ಬಂದು ಪ್ರತ್ಯಕ್ಷ ಆದರೆ ಬರೀ ಒಂದು ಜೋಪಡಿ, ಒಂದು ಬಟ್ಟೆ, ಒಂದು ಊಟಕ್ಕೆ ಇಷ್ಟೇ ಕೇಳ್ಕೊತಾರೇನೋ. ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ಮನುಷ್ಯನನ್ನಾಗಿ ಮಾಡು, ನನ್ನನ್ನು ಬಹಳ ಎತ್ತರಕ್ಕೆ ಕರ್ಕೊಂಡೋಗು, ಇದೆಲ್ಲ ಕೇಳ್ಕೊಬೇಕಣೋ ಅಂತ. ಅದಕ್ಕೆ ಅವನು ಹೇಳಿದಂತೆ, ತಿಮ್ಮ ಹೇಳಿದಂತೆ, ಯಾರ್ಯಾರಿಗೆ ಯಾವ್ಯಾವ್ದಿಲ್ವೋ ಅದು ಕೇಳ್ಕೊಂತಾರೆ ಬಿಡಿ ಬುದ್ಧಿ ಅಂತ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್. ಓಕೆ, ಮಾತಾಡ್ತೀನಿ ಸರ್, ಒಂದು ಕಾಲ್ ಇದೆ ತಗೊಂಡ್ಬಿಡ್ತೀನಿ. ನಮಸ್ಕಾರ. ಹಲೋ ಹಲೋ, ಹೇಳಿ ಸರ್, ತಮ್ಮ ಹೆಸರು? ಸರ್ ನಮಸ್ತೆ ಸರ್, ಮೈಸೂರಿಂದ ಮಾತಾಡ್ತಿದ್ರು. ಹಾಂ ಹೇಳಿ ಸರ್, ತಮ್ಮ ಹೆಸರು? ಪ್ರಭಾಕರ್ ಸರ್. ಓಕೆ, ಸ್ವಲ್ಪ ಜ್ವರ ಮಾತಾಡಿ, ಕೇಳಿ, ತಮ್ಮ ಪ್ರಶ್ನೆ ಕೇಳಿ. ಪ್ರಭಾಕರ್ ಸರ್. ಓಕೆ, ತಮಗೆ ಒತ್ತಡ ಜಾಸ್ತಿ ಇದೆಯಾ ಸರ್? ಒತ್ತಡ ಪ್ರೆಷರ್ ಜಾಸ್ತಿ ಇದೆಯಾ, ಸ್ಟ್ರೆಸ್ ಇದೆಯಾ? ಇಲ್ಲ ಸರ್, ಇದು ಮದುವೆ ಆಗಿ 15 ವರ್ಷ ಆಯ್ತು. ಹಾ, ಮದುವೆ ಆಗಿ? ಅದು ಮದುವೆ, ಅದು ಡಾಕ್ಟರ್ ಹತ್ರ ಮಾತಾಡ್ಬೋದು. ಹೇಳಿ 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 ಸರ್. ನಮಸ್ತೆ ಸರ್. ನಮಸ್ಕಾರ, ಹೇಳ್ರಿ ಸರ್. ಇದು ಮದುವೆ ಆಗಿ 15 ವರ್ಷ ಆಯ್ತು, ಮಕ್ಕಳಿಲ್ಲ ನನಗೆ. ಅದ್ರ ಬಗ್ಗೆ ಪಾಪ, ಇದು ನಿಮ್ ಟ್ರೀಟ್ಮೆಂಟ್ ಬೇಕಾಯ್ತು ನನಗೆ, ನಿಮ್ ಬಗ್ಗೆ ತುಂಬಾ ನನ್ಗೆ ಗೌರವ ಅದ ನನಗೆ. ಅದೆಲ್ಲ ಸರಿನೇ, ಅದಕ್ಕೋಸ್ಕರ ಟೆನ್ಷನ್ ಆಗಿದೆಯಾ ಹೇಳಿ. ನಿಮ್ಗೆ ಗೊತ್ತು, ಹೋದ ಸರಿ ನೀವು ಹೇಳ್ತಾ ಇದ್ರಿ, ಒಂದು 3,000 ಜನ ಸಂತಾನ ಹೀನತೆಗೆ ನಾವು ಅದ್ರ ಮೇಲೆ ಒಂದು ಪ್ರೋಗ್ರಾಮ್ ಮಾಡಿದ್ದು. ಸಂತಾನ ಹೀನತೆಗೆ ಮಕ್ಕಳಾಗಂಗೆ ಮಾಡಿದ್ದು ಒಂದು ನನ್ನ ಸೌಭಾಗ್ಯ ಅಂತ ಹೇಳ್ತಾ ಇದ್ದೇನೆ ನಿಮಗೆ. ಆ 3,000 ಕೇಸನ್ನು ಒಂದೊಂದು ಕೇಸ್ ಹೇಳ್ತಾ ಇದ್ದರೆ ಒಬ್ಬೊಬ್ಬರಿಗೆ ಒಂದೊಂದು ಟೆನ್ಷನ್. ಅದಕ್ಕೆ ಇನ್ನೂ ಸಿಂಪಲ್ಲಾಗಿ ಹೇಳ್ಬಿಡ್ಲ, ಯಾರೋ ಒಬ್ಬ ಹರಕ್ ಬಟ್ಟೆ ಹಾಕ್ಕೊಂಡು, ಹಳೆಯ ಶರ್ಟ್ ಹಾಕ್ಕೊಂಡು, ಮಾಸಲು ಶರ್ಟ್ ಹಾಕ್ಕೊಂಡು ಬಹಳ ಇನ್ಫೀರಿಯರ್ ಆಗಿ ಅಯ್ಯೋ ಅಯ್ಯೋ ಅಂತ ಇದ್ದಾನೆ. ನೀನು ಹೋಗ್ಬಿಟ್ಟು ಅವನ ಹತ್ರ ಕೂತ್ಕೊಂಡು, ಅಯ್ಯ ಮನುಷ್ಯನಿಗೆ ಬಟ್ಟೆ ಯಾವ ಮಹಾ ದೊಡ್ಡದಪ್ಪ, ಬಟ್ಟೆ ನಾವೆಲ್ಲರೂ ಒಂದೇನೆ, ನೀನು ಆ ಬಟ್ಟೆ ಹಾಕ್ಕೊಂಡಿದ್ಯಾ, ನಾನು ಈ ಬಟ್ಟೆ ಹಾಕ್ಕೊಂಡಿದ್ದೀನಿ, ಎಲ್ಲ ಒಂದೇ, ನೀನು ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ತೀಯಾ, ನೀನು ಯಾಕೆ ಅಷ್ಟೊಂದು ಕೀಳರ್ಮೆ, ನಿನಗೆ ಯಾಕೆ ಅಷ್ಟು ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸು. ಇವೆಲ್ಲ ಕತೆ ಹೇಳೋದ್ರ ಬದಲು ಅವನಿಗೊಂದು ಹೊಸ ಶರ್ಟ್ ಕೊಟ್ಬಿಡಿ, ಅವ್ನಿಗೆ ಉಂಟಾಗುತ್ತಲ್ಲ ರೋಮಾಂಚನ, ಅನ್ ಇಮ್ಯಾಜಿನಬಲ್. ಅಂದರೆ ಆಧುನಿಕ ಮಾನವ ಏನು ಮಾಡ್ತಾ ಇದ್ದಾನೆ, 3 ಇಡ್ಲಿ ತಿನ್ನೋನು 30 ಇಡ್ಲಿ ತಿನ್ನಕ್ಕೆ ಹೋಗ್ತಾ ಇದ್ದಾನೆ. ನನಗೆ ಎಲ್ಲ ಬಯಕೆಗಳು ಜಾಸ್ತಿ, ನನ್ನ ಬಯಕೆಗಳು ಬಯಸಿದ್ದು ಸಿಗಬೇಕು, ಬಯಸಿದ್ದು ಹೆಂಗಾದರೂ ಸಿಗಬೇಕು, ನಾನು ಬಯಸಿದ್ದು ಬೇಕೇ ಬೇಕು. ನಮ್ಮಲ್ಲಿ ಬಹಳ ಜನ ಅವರು ಓ ಸರಿ ಶರಣರ ವಚನ ಹೇಳ್ತಾ ಇದ್ರು, ಪರಸತಿಯೇನು ಒಲ್ಲೆನೆಂಬ ಪರಧನವನ್ನು ಒಲ್ಲೆನೆಂಬ ಛಲ ಬೇಕು ಶರಣಂಗೆ ಅಂತ ಹೇಳಿದ್ದದೇ, ಬಟ್ ಮಾಡ್ತಾ ಇರೋದು ಪೂರ್ತಿ. ಅಂದರೆ ನಮಗೆ ಎಲ್ಲವೂ ಬೇಕು, ಬಯಸಿದ್ದೆಲ್ಲ ಬೇಕು, ಬೇಕು ಅನ್ನೋ ಕಾರಣಕ್ಕೋಸ್ಕರ ಬೇಕು. ಅದಕ್ಕೊಂದು ಬದ್ಧತೆ ಇದೆಯಾ, ಅದಕ್ಕೊಂದು ಕ್ರಮ ಇದೆಯಾ, ಗುರಿ ಇದ್ದರೆ ಅದಕ್ಕೆ ದಾರಿ ಸರಿ ಇರಬೇಕಾ, ನಾವ್ಯಾರು ಕೇಳ್ಕೊಳ್ಳಲ್ಲ. ಬೇಕು ಬೇಕು, ಅವನ ಮನೆ ತಲೆ ಒಡೆದು ಕೂಡ ಬೇಕು ಅನ್ನೋವಂಥದ್ದು ಮಾಡ್ತಾರೆ. ಈ ಮಕ್ಕಳಾಗದೇ ಇರೋರ್ದು ಭಾಳ ನಿಜಕ್ಕೂ ಟೆನ್ಷನ್ಸ್ಗಳು ಇಟ್ಕೊಂಡು ಬರ್ತಾರೆ, ಬಹಳಷ್ಟು ಜನ ಬರ್ತಾರೆ. ನನಗೆ ಚೆನ್ನಾಗಿ ಗೊತ್ತು, ಒಂದು ಅತ್ಯಂತ ದೊಡ್ಡ ಮನೆತನ ಬೆಂಗಳೂರಿನಲ್ಲಿ, ಅವ್ರ ಮಗನಿಗೆ ಮದುವೆ ಆಯಿತು. ಮದುವೆ ಆದ ಮೊದಲನೇ ದಿವಸನೇ ಅವನು ಅವಳಿಗೆ ಹೇಳಿಬಿಟ್ಟ, ನೋಡು ನನ್ನ ಕೈಲಿ ಏನೂ ಆಗಲ್ಲ, ವಿಧಿನೇ ಇಲ್ಲ, ಅದಕ್ಕೋಸ್ಕರ ನಾನು
ಮದುವೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನೈಟ್ ಹೇಳ್ತಾನೆ ಅವನು, ನಾನು ಐ ವಿಲ್ ನಾಟ್ ಬಿ ಎ ಹಸ್ಬೆಂಡ್ ಟು ಯು, ಆಗೋದೇ ಇಲ್ಲ. ಆದರೆ ಒಂದು ನನ್ನ ಕೈಲಿ ಆಗಲ್ಲ, ನನಗೆ ಐ ಆಮ್ ಅನೇಬಲ್ ಟು ಪ್ರೊಡ್ಯೂಸ್ ಚಿಲ್ಡ್ರನ್ ಅನ್ನೋದು ನಿನ್ನ ಹತ್ರನೇ ಇಟ್ಕೋ, ಈ ಮನೇನ ಹೆಂಗೆ ಬೇಕೋ ಹಂಗೆ ನೋಡ್ಕೊಂಡು ಹೋಗು, ಹಣಕಾಸಿದೆ, ದುಡ್ಡಿದೆ, ದೊಡ್ಡ ಮನೆ, ಕಾರು, ಐಷಾರಾಮದ ಜೀವನ, ಏನು ಬೇಕು ಏನಿಲ್ಲ. ನೀನೇನಾದರೂ ಹೊರಗಡೆ ಅವ್ರಿಗೆ ಹೇಳಿದರೆ ನಾನು ನೇಣಾಕೊಂಬಿಡ್ತೀನಿ ಅಂತ ಹೆದರಿಸ್ಬಿಟ್ಟೆ ನಾನು ಅವಳಿಗೆ. ಅವಳಿಗೆ ಬಿ ಪಿ ನೆಕ್ಸ್ಟ್ ಡೇಯಿಂದ, ಸೆಕ್ಸ್ ಸಿಗ್ತಾ ಇಲ್ಲ ಅಥವಾ ಏನು ಗಂಡರಿಂದ ಸಿಗಬೇಕು ಅದು ಸಿಗ್ತಾ ಇಲ್ಲ, ಎಲ್ಲ ಇದೆ, ದೊಡ್ಡ ಬಂಗ್ಲೆ, ದೊಡ್ಡ ಕಾರು, ಐಷಾರಾಮದ, ಏನು ಬೇಡ ನೀವು, ಯು ನೇಮ್ ಇಟ್, ಬಟ್ ಏನು ಬೇಕೋ ಅದೇ ಇಲ್ವಲ್ಲ. ಸೊ ಇವಳಿಗೆ ನಾನು ಆ್ಯಂಟಿ ಬಿ ಪಿ ಮೆಡಿಸಿನ್ ಕೊಡ್ತಾ ಹೋದರೆ ಅಥವಾ ಅಂದರೆ ಇದನ್ನ ಯಾಕೆ ಹೇಳಕ್ಕೆ ಹೋದೆ ಅಂದರೆ, ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಹ್ಯಾಸ್ ಟು ಬಿ ಎಂಡ್ಯೂರ್ಡ್ ಅಂತ. ನನಗೆ ಏನನ್ನು ಗುಣ ಮಾಡೋಕ್ಕೆ ಆಗಲ್ವೋ ಅದನ್ನು ಒಪ್ಕೊಳ್ಳೋವಂಥ ಗುಣನ ನಾವು ಕಲ್ತ್ಕೊಳ್ಳೇಬೇಕು. ಸಮಾಜದಲ್ಲಿ ಕಲಿಸ್ಬೇಕಾಗಿದ್ದು ಕಲಿಬೇಕಾಗಿದ್ದು ಅದನ್ನೇ ಚಾರ್ಲ್ಸ್ ಡಾರ್ವಿನ್ ಹೇಳಿದ್ದು ಕೂಡ ಅದನ್ನೇ. ಏನು ಹೇಳ್ದ ಅವನು, ಇಟ್ ಈಸ್ ನಾಟ್ ದಿ ಸ್ಟ್ರಾಂಗೆಸ್ಟ್ ಆಫ್ ದ ಸ್ಪೀಸೀಸ್ ಹೂ ಸರ್ವೈವ್, ನಾರ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಹೂ ಸರ್ವೈವ್, ಬಟ್ ದಿ ಪರ್ಸನ್ ಹೂ ಅಡ್ಜಸ್ಟ್ ಅಂಡ್ ಅಡಾಪ್ಟ್ ಟು ದಿ ಎಕ್ಸಿಸ್ಟಿಂಗ್ ಸಿಚುಯೇಷನ್ ಹೀ ವಿಲ್ ಸರ್ವೈವ್ ಅಂತಾನೆ. ಸೊ ಇಲ್ಲ ಇಲ್ಲ, ಬೇಕು ಬೇಕು, ಅಡ್ಜಸ್ಟ್ ಮಾಡ್ಕೊಳ್ಳೋ ಗುಣವನ್ನು, ಟೆನ್ಷನ್ನ ನಿಮ್ಮಂತೆ ಪಳಿಸ್ಕೊಳ್ಳೋವಂಥದ್ದು ನೋಡಿ. ಉದಾಹರಣೆಗೆ ಹಿಮಾಲಯದಲ್ಲಿ ಯಾವುದೋ ಎರಡು ಪ್ರಾಣಿ ಇದೆ, ಅದನ್ನು ತಗೊಂಬಂದು ನೀವು ಬಳ್ಳಾರಿಗೆ ಬಿಡ್ತೀರ, ಅದು ಮೂರು ದಿವಸದಲ್ಲಿ ಸತ್ತೋಗುತ್ತೆ. ಹೌದು, ಈ ಬಳ್ಳಾರಿಯಲ್ಲಿರೋ ಪ್ರಾಣಿನ ತಗೊಂಡೋಗಿ ಹಿಮಾಲಯಕ್ಕೆ ಬಿಡ್ತೀರ, ಅದು ಮೂರು ದಿವಸದಲ್ಲಿ ಸತ್ತೋಗುತ್ತೆ. ಮನುಷ್ಯ ಇಲ್ಲೂ ಇರಬಲ್ಲ ಅಲ್ಲೂ ಇರಬಲ್ಲ. ಸರ್, ಇನ್ನು ನಾವು ಒತ್ತಡದ ಬಗ್ಗೆ ಅಂದರೆ ಇದರಿಂದ ಆಗುವಂಥ ಅನಾರೋಗ್ಯಗಳು, ಯಾವುದೇ ಕಾಯಿಲೆಗಳು ಅನ್ಸತ್ತ ಆ ಮಿನಿಟ್ಸಲ್ಲಿ ಆ ಮೊಮೆಂಟಲ್ಲಿ ಓಕೆ ಸ್ವಲ್ಪ ಏನೋ ಟೆನ್ಷನ್ ಆಯಿತು, ಸ್ಟ್ರೆಸ್ ಆಯಿತು ಅನ್ಕೋತೀವಿ, ಅದನ್ನು ಹಾಗೆ ಬಿಟ್ಟಿರ್ತೀವಿ, ಮತ್ತು ತಿರ್ಗಿ ಅದು ನೆಕ್ಸ್ಟ್ ಲೆವೆಲ್ ತಾವು ಹೇಳೋ ಪ್ರಕಾರ ಒಂದು ಸ್ಟೇಜ್ ಒನ್, ಸ್ಟೇಜ್ ಟು, ಸ್ಟೇಜ್ ತ್ರೀ ಅನ್ನೋ ಥರ ಆಯಿತು ಅಂತಂದರೆ, ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ಎಷ್ಟು ಲೆವೆಲಲ್ಲಿ ಇರ್ಬೋದು, ಅದನ್ನು ಹೇಗೆ ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾರೆ ಸರ್? ಸಿ, ಮೊದಲನೇದು ನಾನು ಆಗಲೇ ಹೇಳಿದೆ, ಸಪೋಸ್ ನೀವು ಒಂದು ಚೈನನ್ನು ತೊಗೊಂಡು ಎರಡೂ ಕಡೆ ಹುಕ್ಸ್ ಹಾಕಿ ಜೋರಾಗಿ ಎಳೆದ್ರಿ ಅಂತ ಇಟ್ಕೊಳ್ಳಿ, ಅವಾಗ ಎಲ್ಲ ಕೊಂಡಿನೂ ಬಾಯಿ ಬಿಟ್ಕೊಳ್ಳಲ್ಲ. ಯಾವುದು ದ ವೀಕೆಸ್ಟ್ ಆಫ್ ದ ಲಿಂಕ್ ಅದು ಬಾಯಿ ಬಿಟ್ಕೊಳ್ಳುತ್ತೆ. ಅಂದರೆ ಒಂದೇ ಒತ್ತಡಕ್ಕೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ತೊಂದರೆ ಬರುತ್ತೆ. ಈಗ ಐ ಬಿ ಎಸ್ ಅಂತ ನೋಡಿ, ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತೀವಿ. ಅಂದರೆ ನಮ್ಮ ಕಾಲದಲ್ಲಿ, ಈ ಕಾಲದಲ್ಲೆಲ್ಲ ಬಂದ್ಬಿಡ್ತಲ್ಲ ಇಲ್ಲಿ ರನ್ನಿಂಗ್ ಕಾಮೆಂಟ್ರಿನೇ ಸಿಕ್ಕುತ್ತೆ, ನಮ್ಮ ಕಾಲದಲ್ಲಿ ಅರ್ಜೆಂಟ್ ಮೆಸೇಜ್ ತಲುಪಿಸ್ಬೇಕು ಅಂದರೆ ಟೆಲಿಗ್ರಾಮ್ ಇರೋದು. ನನ್ನ ಹತ್ರ ಪೇಷಂಟ್ ಒಬ್ಬ ಬರೋನು, ಟೆಲಿಗ್ರಾಮ್ ಅಂದರೆ ಮನೆ ಮುಂದೆ ಇವನು ಹೆಂಡತಿಗೆ ಏಯ್ ಟೆಲಿಗ್ರಾಮ್ ಬಂದಂತ ನೋಡೋ ಅಂತ ಇವ್ನು ಟಾಯ್ಲೆಟಿಗೆ ಓಡ್ಬಿಡೋದು. ಅಂದರೆ ಆ ಟೆಲಿಗ್ರಾಮ್ ಅನ್ನೋ ಶಬ್ದ ಕಿವಿಗೆ ಬೀಳ್ತಿದ್ದಂಗೆ ಇವನಿಗೆ ನಂಬರ್ ಟೂ ಬಂದ್ಬಿಡೋದು, ಓಡೋಗೋನು. ಯಾವ್ದಾದ್ರು ಒಂದು ಕೇಳಬಾರ್ದು ನ್ಯೂಸ್ ಕೇಳಿದರೆ ತಕ್ಷಣ ಅಲ್ಲಿಗೆ ಹೊಟ್ಟೋಗೋನು, ಓಡೋಗ್ಬಿಡೋನು. ಮತ್ತು ಎಲ್ಲರೂ ಒಂದು ಫಂಕ್ಷನ್ ಇದೆ ಅಂತಾದರೆ, ಅಥವಾ ಅವನು ಅದಕ್ಕೆ ಸ್ಟೇಜ್ ಫಿಯರ್ ಅಂತಲೂ ಕರಿತೀವಿ, ನಾಳೆ ಇಂಟರ್ವ್ಯೂ ಫೇಸ್ ಮಾಡಬೇಕು ಅಂತಾದರೆ ಒತ್ತಡ ಇವನಿಗೆ, ಎಲ್ಲದಕ್ಕೂ ಅವಸರ, ಜಲ್ದಿ ಆಗ್ಬಿಡ್ಬೇಕು, ಈಗ ಅಂದ್ಕೊಂಡಿದ್ದಾನೆ ಆಗ್ಬಿಡ್ಬೇಕು, ಮುಂದಕ್ಕೆ ಓಡೋಗ್ತಾನೆ, ಜಲ್ದಿ ಆಗ್ಬಿಡ್ಬೇಕು. ಅವ್ನಿಗೆ ಅವಸರ ಆದರೆ ಹಾಳಾಗಲಿ, ಅವ್ನ ಹೆಂಡತಿಗೆ, ಅವ್ರ ಮನೆಯವ್ರಿಗೆ, ಜಲ್ದಿ ಮಾಡಿ ಎಲ್ಲ ಏನು ಪ್ರಪಂಚ ಇವತ್ತೇ ಮುಗಿದೋಗ್ಬಿಡ್ತು, ಸಾಯಂಕಾಲ ಹೊತ್ತಿ ಮುಗಿಸ್ಕೋಬೇಕು ಅನ್ನೋ ಅವಸರ. ಆ ಇರಿಟಬಲ್ ಬೌಲ್ ಸಿಂಡ್ರೋಮ್ಗೆ ಅವನಿಗೆ ಅಜರಾನು ಅದು ಇದು ಆಲ್ಮೋಸ್ಟ್ ವರ್ಲ್ಡರ ಸುತ್ಕೊಂಬಂದಿದ್ದ ಅವನು. ಅವನಿಗೆ ನಮ್ಮಲ್ಲಿ ಅರ್ಜೆಂಟಮ್ ನೈಟ್ರಿಕಮ್ ಅಂತ ಒಂದು ಔಷಧಿ, ಅದು ಯಾರು ಮೆನಿ ಪೀಪಲ್ ಡೈ ಬಿಫೋರ್ ದಿ ವಾರ್ ಅಂತ ಒಂದು ಗಾದೆ, ಯುದ್ಧಕ್ಕೆ ಮುಂಚೆ ಯಾರು ಸಾಯ್ತಾರೋ ಅವ್ರಿಗೆ ಕೊಡ್ತೀವಿ ಅದನ್ನು. ಆ ಅರ್ಜೆಂಟಮ್ ನೈಟ್ರಿಕಮ್ ಕೊಟ್ಟ ಮೇಲೆ ಒಂದು 6 ತಿಂಗಳಲ್ಲಿ ಅವನು ಇನ್ಕ್ಯೂರಬಲ್ ಅಂತ ಯಾವ್ದು ಅಂದ್ಕೊಂಡಿದ್ದ, ಪ್ರಪಂಚದ ಬೆಸ್ಟ್ ಡಾಕ್ಟರ್ಗಳನ್ನ ನೋಡಿದ್ದ, ಎಲ್ಲ ಇಮ್ಯುನೋ ಸಪ್ರೆಸೆಂಟ್ಗಳನ್ನು ತೊಗೊಂಡು ಮುಗಿಸಿ ಬಂದಿದ್ದ, ಆ ಟೆನ್ಷನ್ ಆದ ಕೂಡಲೇ ಅವ್ನು ಹೋಗ್ತಾ ಇದ್ನಲ್ಲ ಮೋಷನ್ಗೆ ಹೋಗೋದು, ಅದು 2 ತಿಂಗಳಲ್ಲಿ ನಿಂತೋಯ್ತು. ಒಂದು 6 ತಿಂಗಳಲ್ಲಿ ಹೀ ವಾಸ್ ಗ್ರೇಟ್ ಎನಫ್ ಟು ಕಮ್ ಅಂಡ್ ಸಿಟ್ ಇನ್ ಫ್ರಂಟ್ ಆಫ್ ಮೀ. ಬರೋಕ್ಕೆ ಹೆದರಿಕೆ, ಮನೆಗೆ ಯಾರಾದ್ರು ಹೊಸಬ್ರು ಬಂದರೆ ಹೆದರಿಕೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹೆದರಿಕೆ, 8 ಗಂಟೆಗೆ ಟ್ರೈನು ಅಂದರೆ ಇವನು 7 ಗಂಟೆಗೆ ಹೋಗಿ ಕೂತ್ಬಿಡೋನು, ಎಲ್ಲಿ ತಪ್ಪಿಬಿಡುತ್ತೋ ಅಂತ. ಬಸ್ ಆರು ಗಂಟೆಗೆ ಇದೆ ಅಂದರೆ 5 ಗಂಟೆಗೆ ಹೊರಟ್ಬಿಡೋನು, ಜಲ್ದಿ ಓಡಿಸ್ಕೊಂಡು. ಅದೆಲ್ಲವೂ ಕೂಡ ನಾರ್ಮಲ್ಗೆ ಬಂತು. ಅದೆಲ್ಲವನ್ನೂ ಹೋಮಿಯೋಪತಿನಲ್ಲಿ, ಹೋಮಿಯೋಪತಿ ಏನು ಮಾಡುತ್ತೆ, ಕೇವಲ ಟೆನ್ಷನ್ನಿಂದ ಇಲ್ ಎಫೆಕ್ಟ್ಸ್ ಅಂತ ನೀವು ತೊಗೊಂಡ್ರೆ ಒಂದಷ್ಟು ಬರುತ್ತೆ. ಯಾವ್ಯಾವುದು, ಬೇಸಿಕ್ಕಾಗಿ ಬಿ ಪಿ ಬರುತ್ತೆ, ನೆಕ್ಸ್ಟು ಡಯಾಬಿಟೀಸ್ ಬರುತ್ತೆ. ಈಗ ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ, ಯಾವುದೋ ಅಮೆರಿಕನ್ ಟೈಮಿಗೆ ಕೆಲಸ ಮಾಡ್ತಾರೆ. ಅಂದರೆ ಬಯೋರಿದಮ್ ಅಂತ ಇದೆಯಲ್ಲ,
ಆ ಬಯೋರಿದಮ್ ಟೋಟಲ್ ಆಗಿ ಬದಲಾಗುತ್ತೆ. ನಾವು ಮಾಡೋದೆಲ್ಲ ಮಾಡ್ತೀವಿ, ನಮಗೇನು ಕಾಯಿಲೆ ಬರಬಾರ್ದು. ಹಾಗೇನೆ ಯಾವುದೇ ಕಾಯಿಲೆ ಬಂದ್ರೂ ಈ ಡಾಕ್ಟ್ರು ಔಷಧಿ ಕೊಟ್ಟು ನಮ್ಮನ್ನು ಸರಿ ಮಾಡಿಬಿಡ್ತಾನೆ. ಆಧುನಿಕ ವಿಜ್ಞಾನ ಇಷ್ಟೊಂದು ಮುಂದುವರೆದಿದೆ, ನಾನು ಏನೇ ಮಾಡಿಕೊಂಡು ಡಾಕ್ಟ್ರ್ ಹತ್ರಕ್ಕೆ ಹೋದರೂ ಅವ್ನು ಸರಿ ಮಾಡ್ತಾನೆ ಅನ್ನೋದು ಅಬ್ಸಲ್ಯೂಟ್ ಮಿತ್, ಖಂಡಿತ ತಪ್ಪು. ಮೊದಲು ನಾವು ಒಂದು ರೆಗ್ಯುಲರ್ ಜೀವನ ಅಂತೀವಲ್ಲ, ಜೀವನ ವಿಧಾನಗಳು, ಜೀವನ ಶೈಲಿಗಳು, ಅದು ವ್ಯವಸ್ಥಿತ ಜೀವನ ವಿಧಾನಗಳನ್ನು ಬದುಕೋದನ್ನ ನಾವು ಕಲ್ತ್ಕೋಬೇಕು. ಟೆನ್ಷನ್ನು ಮಾಡಿಕೊಂಡ್ರೆ ಟೆನ್ಷನ್ನು, ಇಲ್ಲದೇ ಇದ್ದರೆ ಇಲ್ಲ. ಕರೆಕ್ಟ್. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾನು ನಂದು ಇಂಗ್ಲೀಷು ಸೆಕೆಂಡ್ ಯು ಪಿ ಯು ಸಿ ಇಂಗ್ಲೀಷ್ ಎಕ್ಸಾಮು, ಮಾರನೇ ದಿವಸ ಬೆಳಗ್ಗೆ ನಮ್ಗೆ 2 ಗಂಟೆಗಿತ್ತೋ 9 ಗಂಟೆಗಿತ್ತೋ ಮರ್ತುಬಿಟ್ಟಿದ್ದೀನಿ. ಹಾಸನದಲ್ಲಿದ್ದೆ ಅವಾಗ, ಇಂಪೀರಿಯಲ್ ಟಾಕೀಸಲ್ಲಿ ಸಂಗಮ್ ಚಿತ್ರ ಹಾಕಿದ್ದ. ಅವತ್ತೆ ಹಿಂದಿನ ದಿವಸ ಲಾಸ್ಟ್ ಡೇ, ಲಾಸ್ಟ್ ಡೇ ಅದು ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಇಂಗ್ಲೀಷ್ ತೊಗೋಬೇಕು, ನಾನು ಇಂಗ್ಲೀಷ್ ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಹಿಂದಿನ ದಿವಸ ಸಂಗಮ್ ಪಿಕ್ಚರು, ಅದಕ್ಕೆ ಸಂಗಮ್ ಪಿಕ್ಚರ್ಗೆ 2 ಇಂಟರ್ವಲ್ಲು, 1.5 ರೂಪಾಯಿಗೆ ಅವನಜ್ಜಿ 3 ಗಂಟೆ ಪಿಕ್ಚರ್ ನೋಡ್ಬೋದಲ್ಲ ಅಂತ. ಈಗ ಫ್ರೆಂಡ್ಸ್ ಎಲ್ಲ ಏಯ್ ಬರಲ್ಲ ಇದ್ದೇ ಇರ್ತದೆ ಅಂತ ಹೇಳಿ ಹೋಗ್ಬಿಟ್ಟಿವಿ ಸೆಕೆಂಡ್ ಶೋ ಕೊಟ್ಟೋದ್ವಿ. ಪಿಕ್ಚರ್ ಬಿಟ್ಟಾಗ ಆಲ್ಮೋಸ್ಟ್ 1:45 2 ಗಂಟೆ ಬಂದು ಒಂದು 5-6 ಗಂಟೆ ಮಲಗಿರ್ಬೋದು. ಎದ್ದು ಎಕ್ಸಾಮ್ಗೆ ಹೋದೆ. ಇನ್ಫ್ಯಾಕ್ಟ್ ನನ್ನ ಜೊತೆಯಲ್ಲಿ ನಂದು ಇಂಗ್ಲೀಷಲ್ಲಿ ಆ ಕಾಲಕ್ಕೇ ಫಸ್ಟ್ ಕ್ಲಾಸಲ್ಲಿ 62 68 ಬಂತು ಮಾರ್ಕ್ಸು. ಹೋಗಿ ಬರದೆ ಅಂದರೆ ಆವಾಗಲೂ ನೀವು ಸ್ಥಿತಪ್ರಜ್ಞತ್ವದಲ್ಲಿ ತಗೊಳ್ಳೋವಂಥದ್ದನ್ನು ಕಲ್ತ್ಕೊಂಡಿರ್ಬೇಕಾಗತ್ತೆ. ಇದು ಈ ನನ್ನ ವಿಷಯ ಹಿಂಗೆ ಹೇಳಿದ್ನ, ಇದಕ್ಕೆ ಕಾಂಟ್ರಾಸ್ಟ್ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಲಾಸ್ಟ್ ಇಯರ್ ರಾಕೇಶ್ ನಿಮ್ಗೆ ಹೇಳಿದ್ದೆ ಅನಿಸುತ್ತೆ, ಒಬ್ಳು ಸೆಕೆಂಡ್ ಇಯರ್ ಪಿ ಯು ಸಿ ಹುಡುಗಿನ ಕರ್ಕೊಂಬಂದರು. ಏನು ರೀ ತೊಂದರೆ ಅಂದೆ, ಸರ್ 20 ದಿವಸದಿಂದ ಅವಳ ಮೆನ್ಸ್ಟ್ರಲ್ ಬ್ಲೀಡಿಂಗನ್ನು ನಿಲ್ಸೋಕ್ಕಾಗಿಲ್ಲ, ದಿ ಬೆಸ್ಟ್ ಗೈನಕಾಲಜಿಸ್ಟ್ಗಳು ನೋಡಿದ್ದಾರೆ, ಎಲ್ಲ ಡಾಕ್ಟ್ರಿಗೂ ತೇರಿಸಿದ್ದಾರೆ. ಕೊನೆಗೆ ಆ ಗೈನಕಾಲಜಿಸ್ಟ್ ಹೇಳಿದ್ರಂತೆ, ನೋಡ್ರಿ ನಮ್ಮ ಜೀವನದಲ್ಲಿ ನಾವು ಇದುವರೆಗೂ ಯಾವುದೇ ಹುಡುಗಿಗೆ ಮದುವೆ ಆಗಿದ ಹುಡುಗಿಗೆ ಯೂಟ್ರಸ್ನ ತೆಗೆದಿಲ್ಲ, ಆದರೆ ಸಾರಿ ಟು ಟೆಲ್ ಯು ದಿಸ್, ಈ ಹುಡುಗಿಲಿ ಇನ್ನೇನು ದಾರಿ ಆಗದೆ ಇದ್ದರೆ ನಾವು ಈ ಹುಡುಗಿಗೆ ಯೂಟ್ರಸ್ ತೆಗಿಲೇಬೇಕಾಗುತ್ತೆ, ಅವಳು ಜೀವನ ಉಳ್ಕೋಬೇಕು ಅನ್ನಂಗಿದ್ರೆ. ಬರೋರು 80% ದೆ ಕಮ್ ಆಸ್ ಎ ಲಾಸ್ಟ್ ರಿಸಾರ್ಟ್. ಅದೇ ಮಜಾ ಏನು ಅಂದರೆ ಅವಳನ್ನು ಕೂರಿಸ್ಕೊಂಡು ಕೇಳಿದೆ, ಏನಮ್ಮ ಎಲ್ಲ ವಿಚಾರಿಸ್ದೆ, ಅಪ್ಪ ಒಂದು ಕಡೆ ಅಮ್ಮ ಒಂದು ಕಡೆ. ಸೆಕೆಂಡ್ ಇಯರ್ ಪಿ ಯು ಸಿ ಹುಡುಗಿಗೆ ಅಪ್ಪ ಅಮ್ಮ ಇಬ್ಬರು ಒಳ್ಳೆ ಕರ್ನಾಟಕ ದಮನಕ್ಕಂತರ ಅಕ್ಕಪಕ್ಕ ಕೂತಿದ್ದಾರೆ, ಎಲ್ಲ ಏನು ಅವ್ರು ಒಂಥರ ಅವ್ರನ್ನ ಬಿಡ್ತಾ ಇಲ್ಲ, ಹೇಳೆ ಅಂತ ಇವಳು ಅಂತಾಳೆ, ಅವಳೆ ತವಳು ಅಂತಾನೆ. ಅವಳು ನಾನು ಇಲ್ಲಿ ನನ್ನ ಎದುರುಗಡೆನೇ ಇಷ್ಟು ಮಾಡ್ತಾ ಇದ್ದಾರೆ ಇವಳಿಗೆ. ಆಯ್ತಾ, ಏನಿವೇ ನಾನು ಕೇಳಿದೆ ನನಗೇನು ಅಂತ ಕ್ಲೂ ಸಿಕ್ಕಲಿಲ್ಲ. ನಾನು ಹೇಳಿದೆ ಅಪ್ಪ ಅಮ್ಮ ಇಬ್ಬರನ್ನ ಹೊರಗಡೆ ಕಳಿಸಿದೆ, ಹೇಳಮ್ಮ ಏನು ನೀನು ಕರೆಕ್ಟಾಗಿ ಹೇಳಿದ್ರೆ ನೀನು ಯೂಟ್ರಸ್ಸು ಒಂದು ಹೆಣ್ಣು ಎಲ್ಲ ಉಳ್ಕೊಳ್ಳುತ್ತೆ, ಇಲ್ಲದೆ ಹಾಳಾಗೋಗ್ತೀಯ ಅಂತ. ಕೊನೆಗೆ ಹೇಳಿದ್ದೇನು ಅಂದರೆ, ಸರ್ ನಾವು ಜನರಲ್ ಮೆರಿಟ್ ಸ್ಟೂಡೆಂಟ್ಸು. ಆಯಿತು, ಏನೀಗ 98 ಮೇಲೆ ತೆಗಿಬೇಕು ಅಂತಾರೆ ಸರ್ ನಮ್ಮ ಅಪ್ಪ ಅಮ್ಮ, 98 ಮೇಲೆ ತೆಗಿದೇ ಇದ್ರೆ ನೀನು ಬದುಕಿದ್ರು ಒಂದೇ ಸತ್ರು ಒಂದೇ ಅನ್ನೋ ಥರ ಮಾತಾಡ್ತಾರೆ, ಅದೊಂದು ಬಾಯಿ ಬಿಟ್ಟು ಹೇಳಲ್ಲ. ನನ್ನನ್ನು ಅಷ್ಟು 1 ತಿಂಗಳಿಂದ ಪ್ರಾಣ ಹಿಂಡ್ತಾ ಇದ್ದಾರೆ. ಆಯಿತು, ಇನ್ನೇನಾರು ತೊಂದರೆ ಇದೆಯಾ? ಹಾಂ, ನಮ್ಮ ಚಿಕ್ಕಪ್ಪನ ಮಗ ಒಬ್ಬಿದ್ದಾನೆ ಮನೆಯಲ್ಲಿ, ಅವನು ಸ್ವಲ್ಪ ಕೈಯೆಲ್ಲ ಆಡಿಸ್ತಾನೆ, ನಾವು ಸಿಕ್ತಾಗ ಚಾನ್ಸ್ ಸಿಕ್ಕಾಗಲೆಲ್ಲ ಸೆಕ್ಷುವಲಿ ನನ್ನನ್ನು ಅವ್ನು ಸ್ವಲ್ಪ ಮುಟ್ಟೋದು ಮಾಡೋದು ಅಪ್ರೋಪ್ರಿಯೇಟ್ ಟಚ್ಚರ್ ಥರ ಇದೆಲ್ಲ ಮಾಡ್ತಾನೆ, ಅದು ಬೇರೆ ಹೆದರಿಕೆ, ಇವ್ರದ್ದು ಒಂದು ಇದೇ ಹೆದರಿಕೆ, ಭಯ ತುಂಬಿದ ಭಯ. ಆದ್ರೆ ಆ ಭಯದ ಇಲ್ ಎಫೆಕ್ಟ್ಸಿಗೆ ನಾನು ಕೊಟ್ಟಿದ್ದು ಮೆನ್ಸ್ಟ್ರಲ್ ಬ್ಲೀಡಿಂಗಿಗೆ ಅಂತಲ್ಲ, ಅವಳಿಗೆ ಎಕ್ಸಾಮ್ ಟೆನ್ಷನ್ನು, ಭಯ, ಆತಂಕ, ಮುಂದೇನಾಗುತ್ತೋ ಇದೆಲ್ಲದರ ನಡುವೆ ಅನ್ನೋ ಅಂತ ಗೊತ್ತಿಲ್ಲ, ಅನಿಶ್ಚಿತತೆ, ಇವೆಲ್ಲವುದರಗಳ ಪರಿಣಾಮಕ್ಕೆ ಅಂತ ಒಂದು ಆರ್ನಿಕ ಅಂತ ಒಂದು ಜಲ್ಸಮಿಯಂ ಅಂತ ಒಂದು ಔಷಧಿ ನಾನು ಹೇಳಿ ಕೊಡುವಾಗ ಅವ್ರಿಗೆ ಹೇಳಿದೆ, ಇದನ್ನು 1 in 2 hourಲಿ ಕೊಡಿ, 48 hours ನನ್ನ ಟೈಮು, ಓಕೆ 48 hoursಲ್ಲಿ ನಿಂತರೆ ಬದುಕೊಂಡ್ಲು, ಇಲ್ದ್ರೆ ನಿಮ್ಮನೆ ವರ ಅಂದೆ. ಅವ್ರು 24 ಗಂಟೆನಲ್ಲೇ ಕಡಿಮೆ ಆಗ್ತಾ ಬಂತಂತೆ. ನಾನು ಹೇಳ್ದಂಗೆ 48 hoursಗೆ ಟೋಟಲ್ ಆಗಿ ನಿಂತೋಯ್ತು. ಇವತ್ತು ಚೆನ್ನಾಗಿದ್ದಾಳೆ, ಇದಾಗಲೇ 3-4 ವರ್ಷ ಆಯಿತು ಅವಳಿಗೇನೋ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡ್ಲು ಹುಡುಗಿ, ಏನೋ ಮಾಡ್ತಾ ಇದ್ದಾಳೆ. ಪ್ರಶ್ನೆ ಇಷ್ಟೇ, ಎಲ್ಲಿ ಒಂದು ಯೂಟ್ರಸ್ಸನ್ನು ಪೂರ್ತಿ ತೆಗಿಲೇಬೇಕು ಅಂತಿದ್ರು, ಮತ್ತು ಆ ಮೆನ್ಸ್ಟ್ರಲ್ ಬ್ಲೀಡಿಂಗಿಗೆ ಕಾರಣ ಅವಳ ಟೆನ್ಷನ್ನು, ಅವಳ ಉದ್ವಿಗ್ನತೆ, ಅವಳಲ್ಲಾಗಿರೋಂಥ ಒತ್ತಡ, ತಾನಾಗೆ ತಾನು ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋವಂಥ ಈ ಥರದ ಒತ್ತಡಗಳು ಇವಿದಾವಲ್ಲ, ಇವು ಹಾಳು ಮಾಡ್ತವೆ. ಅದನ್ನು
ನೀವು ಹೇಳ್ಕೋಬೇಕಾಗತ್ತೆ. ಇನ್ನು ಇತ್ತೀಚೆಗೆ ಹೆಚ್ಚಾಗಿ ಕಾಡ್ತಾ ಇರುವಂತಹ ವಿಷಯಗಳು ಯಾವ್ದಪ್ಪ ಅಂತಂದ್ರೆ ಈ ದಂಪತಿಗಳಲ್ಲಿ ಕುಟುಂಬದಲ್ಲಿ ಆಗ್ತಾ ಇರುವಂತಹ ಕಲಹಗಳು. ಮದುವೆ ಆದ ಒಂದು ವರ್ಷದಲ್ಲಿ ಚೆನ್ನಾಗಿರ್ತಾರೆ, ಖುಷಿಯಿಂದ ಇರ್ತಾರೆ, ಅದಾದ ನಂತರ ಗಲಾಟೆ. ಸಾಕಷ್ಟು ಜನರು ಇತ್ತೀಚಿನ ವರದಿಗಳು ಬಂದಿರುವಕ್ಕೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇನ್ನೊಂದು ಕಾಲ್ ಇದೆ ಅಂತ ತಗೊಳ್ಳೋಣ. ನಮಸ್ಕಾರ. ಹಲೋ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಜಯ. ಜಯ, ಯಾವರಿಂದ? ಉಡುಪಿ. ಉಡುಪಿ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಏನಂತ? ನನ್ನ ಅಣ್ಣ ನೆಂಟಿಗೆ ನಿದ್ದೆ ಬರುದಿಲ್ಲ ಡಾಕ್ಟರ್, ಎಂತ ಮಾಡ್ಬೇಕು? ಎಷ್ಟು ವಯಸ್ಸು ಅವರಿಗೆ? 60. 60. ಎಷ್ಟು ಜನ ಮಕ್ಕಳು? ಇಬ್ರು. ಆ ಇಬ್ರು ಮಕ್ಕಳು ಇವ್ರ ಜೊತೆ ಇದಾರಾ, ಹೊರಗಡೆ ಇದಾರಾ? ಜೊತೆಯಲ್ಲಿದ್ದಾರೆ. ಹಾ, ಅವರಿಂದ ಏನಾದ್ರೂ ತೊಂದರೆ ಇದೆಯಾ ಇವರಿಗೆ? ಇಲ್ಲ ಇಲ್ಲ ಇಲ್ಲ, ಮಕ್ಕಳಿಂದ ಇಲ್ಲ, ಗಂಡನಿಂದ ಇಲ್ಲ. ಮತ್ತೆ ಇನ್ಯಾರು ಅವ್ರಿಗೆ ತೊಂದರೆ ಕೊಡ್ತಾ ಇದಾರೆ? ಯಾರಿಲ್ಲ, ಅವ್ರ ಮನಸ್ಸು ತೊಂದರೆ ಕೊಡ್ತಾ ಇದ್ದಾರೆ ಮೋಸ್ಟ್ಲಿ. ಇಲ್ಲ, ಅದು ಮುಟ್ಟು ನಿಂತ ಮೇಲೆ, ಮುಟ್ಟು ನಿಂತ ನಂತರ ಚೋದಕಗಳು ಕೆಲಸ ಮಾಡೋದೆಲ್ಲ ನಿಲ್ಲಿಸ್ತವೆ. ಮೆನೋಪಾಸ್ ನಂತರ ಆಗೋ ತೊಂದರೆಗಳಲ್ಲಿ ನಿದ್ದೆ ಬರದೇ ಇರೋದು ಕೂಡ ಒಂದು. ಯಾವುದಾದ್ರೂ ಬಹಳ ಉದ್ವಿಗ್ನತೆಗಳಿದ್ದರೆ, ಟೆನ್ಷನ್ಸ್ ಇದ್ದರೆ, ಬಗೆಹರಿಯದ ಸಮಸ್ಯೆಗಳಿದ್ದರೆ ಅವ್ರಿಗೆ ನಿದ್ದೆ ಬರೋಲ್ಲ ಬೇಸಿಕ್ಕಾಗಿ. ನಮ್ಮಲ್ಲಿ ಏನು ಮಾಡ್ತೀವಿ, ಒಂದೊಂದು ಕೇಸ್ಗೂ ಎಲ್ಲ ನಿದ್ದೆಗೂ ಬರದೇ ಇರೋದಕ್ಕೂ ಒಂದು ನಿದ್ದೆ ಬರೋ ಮಾತ್ರೆ ಕೊಟ್ಬಿಡಲ್ಲ. ಅವ್ರ ತೊಂದರೆ ಏನಿದೆ ಅಂತ ತಿಳ್ಕೊಳ್ತೀವಿ, ಮನೇಲೇನು ಪ್ರಾಬ್ಲಮ್ಮು, ಹೊರಗಡೆ ಏನು ಪ್ರಾಬ್ಲಮ್ಮು, ಇವ್ರಿಗೆ ಯಾರ್ದಾದ್ರು ತೊಂದರೆ ಇದೆಯಾ, ಇವ್ರದ್ದು ಅಲ್ಲಿದೆಯಾ ಅನ್ನೋದು ವಿಚಾರಿಸ್ಕೊಂಡು ಅವ್ರ ನಿದ್ದೆ ಬರೆದಿರೋದು ಕೊಡ್ತೀವಿ. ಅದಕ್ಕೆ ಹೋಮಿಯೋಪತಿನಲ್ಲಿ ನಾನು ಹೇಳ್ದಂಗೆ ಕೇವಲ ನಿದ್ದೆ ಬರೋ ಒಂದು ಮಾತ್ರೆ ಕೊಟ್ಬಿಡಲ್ಲ, ಅವರು ಸಂಪೂರ್ಣವಾಗಿ ಅವ್ರ ಕೇಸನ್ನು 360 ಡಿಗ್ರಿನಲ್ಲಿ ಕೇಳಿ ಕೊಡಬೇಕಾಗತ್ತೆ. ಯಾರಾದರೂ ಒಬ್ರು ಹೋಮಿಯೋಪತಿ ಡಾಕ್ಟರ್ ನೋಡಿ, ನಿಮಗೆ ಖಂಡಿತ ಪರಿಹಾರ ಸಿಗುತ್ತೆ. ಓಕೆ ಸರ್, ನಾವು ಮಾತಾಡ್ತಾ ಇದ್ದೀವಿ ಇನ್ನು ದಂಪತಿಗಳಲ್ಲಿ ಕುಟುಂಬದಲ್ಲಿ ಆಗ್ತಾ ಇರುವಂತಹ ಒತ್ತಡಗಳು, ಅಂದರೆ ಗಂಡನಿಂದ ಹೆಂಡತಿಗಾಗಿರ್ಬೋದು, ಹೆಂಡತಿಯಿಂದ ಗಂಡನಿಗೆ, ಅದು ಕೊನೆಗೆ ಯಾವ ರೀತಿ ದುರಂತ ಅಂತ್ಯಗಳು ಕಂಡು ಬರ್ತಾ ಇದೆ ಅಂತಂದರೆ, ಅದು ಡೈವೋರ್ಸು ಅಥವಾ ಗಲಾಟೆಯಿಂದ ಒಂದು ಸಂಧಾನದಲ್ಲಿ ಆಯಿತು ಅಂದರೆ ಅದೊಂದು ಸರಿ, ಬೇರೆ ಬೇರೆ ರೀತಿಯೆಲ್ಲ ಹೋಗಿ ಸೂಸೈಡ್ಸ್ಗಳಾಗುತ್ತೆ, ಮರ್ಡರ್ಸ್ಗಳಾಗ್ತಾ ಇದೆ ಒತ್ತಡದಿಂದಾಗಿ, ಅಂದರೆ ಇದನ್ನು ನಿಯಂತ್ರಣ ಮಾಡ್ಕೊಳಕ್ಕೆ ಹೇಗೆ? ಇಲ್ಲ, ಇದಕ್ಕೆ ಇದಕ್ಕೆ ಒಂದು ಬೇಸಿಕ್ ಪ್ರಶ್ನೆನ ನಾವು ಕೇಳ್ಕೊಳ್ಳಬೇಕು. ಮೊದಲನೇದಾಗಿ ನೀವು ಮದುವೆ ಆಗಿರೋದು ಯಾಕೆ, ಸಂತಾನ ಅಭಿವೃದ್ಧಿ ಆಗಲಿ ಅಂತ ಮಾಡಿದ್ದೀರಾ? ದಾಂಪತ್ಯದ ಒಟ್ಟಾರೆ ಔಟ್ಕಮ್ ನಮಗೇನಿರಬೇಕು ಅಂತ ಮಾಡಿರ್ತೀರಿ ನೀವು. ಒಂದು ವಂಶಾಭಿವೃದ್ಧಿ, ಎರಡನೇದು ನಿಮ್ಮಿಬ್ಬರು ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ, ಗಂಡು ಹೆಣ್ಣು ಪರಸ್ಪರ ಒಂದಾಗಲೇಬೇಕು, ಜೀವನವನ್ನು ಈ ಗಾಡಿ ಎತ್ತಿನ ಗಾಡಿನ ಎಳ್ಕೊಂಡು ಹೋಗಲೇಬೇಕು, ಎರಡು ಸಮ ಅಂಥೇಳಿ ನಮ್ಮ ಹಿಂದಿನವ್ರು ಹೇಳ್ತಾ ಇದ್ರು. ಈಗೇನಾಯಿತು, ಆರ್ಥಿಕ ಸ್ವಾವಲಂಬನೆ ಯಾರಿಗೆ ಬರೋಕ್ಕೆ ಶುರುವಾಯಿತು, ಯಾರು ಹೆಣ್ಣೆ ಆಗಲಿ ಅಥವಾ ಗಂಡೆ ಆಗಲಿ, ಹೆಣ್ಣು ಎಸ್ಪೆಷಲಿ ಹೆಣ್ಣು ಸ್ವಂತ ಕಾಲ ಮೇಲೆ ತಾನು ನಿಲ್ಲೋಂಗಾದ್ಲು, ಆರ್ಥಿಕವಾಗಿ ಯಾರ ಸಹಾಯ, ಒಂದು ಕಾಲದಲ್ಲಿ ಪತಿಯೇ ಪರದೈವ, ಅವನು ಹೇಳ್ದಂಗೆ ಆಗಬೇಕು, ಅವನ ಕಾಲಿಗೆ ಬಿದ್ಕೊಂಡಿರಬೇಕು, ಅವನೇ ದುಡ್ಡು ತಂದು ಮನೆಗೆ ಹಾಕಬೇಕು, ಇವಳು ತಿನ್ನಬೇಕು, ಇಲ್ಲದೇ ಇದ್ರೆ ಇಲ್ಲವೇ ಇಲ್ಲ ಅನ್ನೋದು ಇಲ್ಲ. ಇವಾಗ 80% ಅದರ ನಗರೀಕರಣ ಆದ ನಂತರ, ಇಷ್ಟೊಂದು ಸಾಮಾಜಿಕ ಕ್ರಾಂತಿ ನಡೆದ ನಂತರ, ಹೆಣ್ಣು ಈಕ್ವಲ್ ಆಗಿ ಗಂಡಿಗೆ ಬದುಕೋಕ್ಕೆ ಶುರು ಮಾಡಿದ್ಲು. ಈಗೇನು ಪ್ರಾಬ್ಲಮ್ಮು ಅಂದರೆ, ಗಂಡು ಇನ್ನೂ ಅದೇ ಅವನ ಚೌವನಿಸಮ್ ಅಂತೀವಲ್ಲ, ಮೇಲ್ ಚೌವನಿಸಮ್, ಅದನ್ನೇ ಸಾಧಿಸೋಕೆ ಹೋಗ್ತಾನೆ. ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ತಾನೆ. ಮೊನ್ನೆ ಯಾರೋ ಇಬ್ಬರು ಹುಡುಗ ಹುಡುಗಿ ಬಂದಿದ್ರು, ಸುಮ್ಮನೆ ಏನೋ ಮಾತು ಶುರು ಮಾಡಬೇಕಲ್ಲ, ಸುಮ್ಮನೆ ಅವಳನ್ನು ಕೇಳಿದೆ, ಏನ್ರಿ ಏನು ಅಡುಗೆ ಇವತ್ತು ಒಂದೆ ಅವಳಿಗೆ, ಅವಳು ಹಿಂಗಂದ್ಲು, ಏನ್ರಿ ಇದೆ ಏನು ಅಂದೆ, ನನಗೂ 2 ಲಕ್ಷ ಸಂಬಳ, ಅವನಿಗೂ 2 ಲಕ್ಷ ಸಂಬಳ, ಅದಕ್ಕೆ ನಾವೇನು ಮಾಡ್ಕೊಂಡಿದ್ದೀವಿ, ಒಂದು ದಿವಸ ಅವನದು ಎಲ್ಲ ಕೆಲಸ ಅಡುಗೆ, ಇನ್ನೊಂದು ದಿವಸ ನಮ್ಮದು. ಬಟ್ ನಾನು ಹೇಳಿದೆ, ಬಟ್ ಅವನ ಕೈಲಿ ಮಗು ಇರೋಕ್ಕಾಗಲ್ವಲ್ಲಮ್ಮ, ನೀನೇ ಇರ್ಬೇಕಾರೆ ಅದಕ್ಕೇನು ಮಾಡ್ತೀಯ ಅಂದೆ, ಒಂದು ಸರಿ ಅವನು ಒಂದು ಸರಿ ನೀನು ಮಾಡ್ಕೊತೀರಾ? ಸಿ ಪ್ರಕೃತಿನೇ ನಿರ್ಮಾಣ ಮಾಡುವಾಗ ಒಂದಷ್ಟು ಬೇಕು ಬೇಡಗಳು, ನಿಮ್ಮ ತಾಕತ್ತುಗಳು, ನಿಮ್ಮ ಯೋಗ್ಯತೆ ಇರೋದನ್ನ ಇದು ಮಾಡಿ ಕಳಿಸಿಯಾನೆ. ಅವನು ಮಗು ಇರೋಕ್ಕಾಗಲ್ಲ, ನೀನು ಮಗು ಇರದೆ ಇರೋಕ್ಕಾಗಲ್ಲ, ಈ ಹೊಂದಾಣಿಕೆ ಪ್ರವೃತ್ತಿಯನ್ನು ಎಲ್ಲಿ ಕಳ್ಕೊಂಡ್ರು ಮನುಷ್ಯ, ಎಲ್ಲಿ ತಾನ್ ಮೇಲೂ ಸ್ವಕೇಂದ್ರೀಕೃತ ಸಮಾಜ ಆಯಿತು, ಈಗೋ ಸೆಂಟ್ರಿಕ್ ಸಮಾಜ ಆಯಿತು. ಹಂಗಾರೆ ಹೆಣ್ಣು ಈಕ್ವಲ್ ಆಗಿ ಇರಬಾರ್ದೆ? ಖಂಡಿತ ಇರಬೇಕು. ಇನ್ಫ್ಯಾಕ್ಟ್ ಗಂಡಸರಿಗೊಂದು ಬುದ್ಧಿ ಕಲಿಸಿದ್ದೇನೆ ನಾನು ನೋಡ್ದಂಗೆ ಅಷ್ಟ್ಯಾಕೆ, ನಾನು ಬೆಂಗಳೂರಿಗೆ ಬಂದಾಗಲ್ಲ 50 ವರ್ಷ ಆಯಿತು, ನಾನು ಬರೋಕ್ಕಿಂತ ಮುಂಚೆ ಹೆಣ್ಣು ಕೆಲಸ ಮಾಡ್ಕೋರೆ ಕೆಟ್ಟುಬಿಡ್ತಾಳೆ ಅಂತೇಳಿ ಹೆಣ್ಣು ಕೆಲಸಕ್ಕೆ ಕಟ್ತಾ ಇರಲಿಲ್ಲ. ಇವತ್ತು ಹೆಣ್ಣು ಕೆಲಸ ಮಾಡಿದ್ರೆ ಬದುಕೋಕ್ಕಾಗಲ್ಲ ಅನ್ನೋ ಅಂಥ ಸಂಸಾರಗಳೇ ಜಾಸ್ತಿ. ಸೊ ಅಲ್ಲೇನಾಗುತ್ತೆ, ಆಕೆ ನಾನು ಕೇಳಿದ್ನಲ್ಲ ಹುಡುಗ ಹುಡುಗಿನ, ಅವಳು ಅವನು ಇವತ್ತು ಅಡುಗೆ ಅಂದಲ್ವಾ? ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ಸ್ ಬಿನ್ ಹ್ಯಾಪ್ನಿಂಗ್. ಯಾರೂ ಯಾರನ್ನೂ ತಡ್ಕೊಳ್ತಾ ಇಲ್ಲ, ಅದಕ್ಕೆ ನಾ ಇಂಟಾಲರೆನ್ಸ್,
ಧರ್ಮದ ಇಂಟಾಲರೆನ್ಸ್, ಪಾಕಿಸ್ತಾನದ ಇಂಟಾಲರೆನ್ಸ್ ಏನಿಲ್ಲ, ಗಂಡ ಎಂತಿ ಇಂಟಾಲರೆನ್ಸೇ ಇವನ್ ಕಂಡ್ರೆ. ಅಲ್ಲದೆ ಇದ್ರೆ ಪ್ರಿಯಕರನ ಜೊತೆ ಸೇರಿ ಗಂಡನ ಕೊಲೆ, ಮೊದಲನೇ ಹೆಂಡತಿಯ ಎರಡನೇ ಗಂಡನಿಂದ ಮಲತಂದೆಯಿಂದ ಎರಡು ಹೆಣ್ಣು ಮಕ್ಕಳ ಕೊಲೆ. ಅದು ಏನೇನ್ರಿ, ನನ್ನ ಕನಸಲ್ಲೂ ಕಾಣಕ್ಕಾಗದೆ ಇರುವಂಥದ್ದು. ಅಂದರೆ ಬಹುಶಃ ಮಾಧ್ಯಮಗಳು ಇಷ್ಟೊಂದು ಮುಂದುವರೆದಿರೋದ್ರಿಂದ, ಅಲ್ಲಿ ರೇಪ್ ಆದ 5 ನಿಮಿಷಕ್ಕೆ ಕ್ಯಾಮ್ರಾ ತೊಗೊಂಡು ಹೋಗಿ ನಿಂತ್ಕೊಳ್ಳೋದ್ರಿಂದ, ಸೊ ಆ ರಕ್ತದ ಕಲೆಗಳನ್ನು ತೋರಿಸ್ಬಿಡ್ತಾರೆ ಇವಾಗ. ಹಂಗಾಗಿ ಇಷ್ಟು ಅಭಿವೃದ್ಧಿ ಹೊಂದಿದೆ, ಇಷ್ಟು ಬೇಗ ನಮಗೆ ಸಿಗೋಂಗಾಗುತ್ತೆ. ಅದನ್ನ ಯಾಕೆ ಹೇಳಕ್ಕೆ ಹೋದೆ ಅಂದರೆ, ಆಕೆ ಎಲ್ಲೋ ಒಂದು ಕಡೆ ಆಕೆ ಈ ನಾನು ಇಬ್ಬರು ಈಕ್ವಲ್ಲು, ಇಬ್ಬರು ನಡ್ಕೊಂಡು ಹೋಗ್ತೀವಿ ಅನ್ನೋದನ್ನ ಎಲ್ಲೋ ಒಂದು ಕಡೆ ಕಡೆಗಣಿಸ್ತಾ ಇದ್ದಾರೆ. ಅವರವರಲ್ಲಿ ಭಿನ್ನಾಭಿಪ್ರಾಯಗಳು. ನಾನು ಹೇಳ್ದಂಗೆ ಸಪೋಸ್ ಆಕೆಗೆ ಅನ್ನಿಸ್ತು ಅಂತ ಇಟ್ಕೊಳ್ಳಿ, ಆಕೆಗೆ ಅನ್ನಿಸ್ತು ಅಂತ ಇಟ್ಕೊಳ್ಳಿ, ಈಗ ನಾನು ನಿನ್ನನ್ನು ನಂಬ್ಕೊಂಡು ಇರಬೇಕಾಗಿಲ್ಲ ಅಂತ ಬಿಟ್ಟೋಗ್ತೀನಿ ಅಂತಾಳೆ. ಅದ್ರಲ್ಲಿ ಮಾತೇ ಇಲ್ಲ ಇಬ್ಬರಿಗೂ. ಅಂದರೆ ಯಾರೂ ಯಾರಿಗೂ ತಗ್ಗಿ ಬಗ್ಗಿ ನಡೆಯೋ ಮಾತೇ ಇಲ್ಲ, ಹೊಂದಾಣಿಕೆ ಮಾತೇ ಇಲ್ಲ. ಯಾಕೆ ಮದುವೆ ಆಗಿದ್ದೀವಿ, ಯೂನಿವರ್ಸಲ್ ಗೋಲ್ ಆಫ್ ಎ ಫ್ಯಾಮಿಲಿ ಏನು ಅನ್ನೋದ್ರ ಬಗ್ಗೆ ನಿಶ್ಚಿತತೆ ಇಲ್ಲ. ಅವನಿಗೆ 2 ಲಕ್ಷ ಸಂಬಳ, ಇವನಿಗೆ 1.5 ಲಕ್ಷ ಸಂಬಳ, ಇವನಿಗೆ EMI ಇಲ್ದಿರೋ ಮನೆ ಇದೆ, ಸ್ವಂತ ಗಾಡಿ ಇದೆ, ಒಬ್ಬನೇ ಮಗ, ರಾಹು ಕೇತುಗಳಲ್ಲಿ ಒಂದಿಲ್ಲ, ಹೋಗ್ಬಿಟ್ಟು ಹೇಳ ಅತ್ತೆ ಒಬ್ಬನೇ ಇದ್ದಾನೆ, ಇದೆಲ್ಲ ಈಗ ಕೇಳೋದು. ಯಾರಿಗೋ ನನ್ನ ಫ್ರೆಂಡು ಹೇಳ್ತಾ ಇದ್ಲು ಮೊನ್ನೆ, ಏನು ಮದುವೆ ಮಾಡಲೇಲ್ವಾ ಮಗನಿಗೆ, ಯಾಕೆ ಈ ಚಂಡೆ ಇದ್ದೆ, ಅಯ್ಯೋ ಏನು ಕೇಳ್ತಾರ್ರಿ ನೀವು ಮದುವೆ ಆಗ್ತಿದ್ದಂಗೆ ನೀವಿಬ್ಬರು ಬೇರೆ ಹೋಗ್ತೀರಾ ಅಂತ ಕೇಳ್ತಾರಂತೆ ಇವ್ರನ್ನೇ. ತಂದೆ ತಾಯಿನ ಮದುವೆ ಆಗ್ತಿದ್ದಂಗೆ ನೀವಿಬ್ಬರು ಬೇರೆ ಮನೆ ಮಾಡ್ಕೊಳ್ತೀರಾ ಅಂತ ಕೇಳ್ತಾನೆ. ಅವ್ರಿಗಿರೋದು ಒಬ್ಬನೇ ಮಗ, ಕೆಲಸ ಮಾಡ್ತಿರೋದು ಒಬ್ಬನೇ ಮಗ, ಐ ಆಮ್ ಶೂರ್ ಹಿ ವಿಲ್ ನಾಟ್ ಲೀವ್ ದೆಮ್ ಟು ಗೋ. ಸೊ ಎಲ್ಲೋ ಒಂದು ಕಡೆ ಹೊಂದಾಣಿಕೆಯಲ್ಲಿ ನಮ್ಮ ಜನಗಳಲ್ಲಿ ಎಜುಕೇಷನ್, ವಾಟ್ ಸೋ ಕಾಲ್ಡ್ ಎಜುಕೇಷನ್ ಬೆಳೆದಂಗೆ, ಆರ್ಥಿಕ ಸ್ವಾವಲಂಬನೆ ಬೆಳೆದಂಗೆ ಅವರಿಬ್ಬರಲ್ಲೂ ತೊಂದರೆಗಳು ಜಾಸ್ತಿ ಆಗ್ತಾ ಇದಾವೆ. ಮೊದಲನೇದು. ಎರಡನೇದು, ನೀವು ಕೇಳಿರಿ, ಮಕ್ಕಳಾಗದೇ ಇದ್ದವರಲ್ಲಿ ವಿಪರೀತ ಆಗಿದೆ. ನೀನು ಎಷ್ಟೇ ಮುಂದುವರೆದೊಳಾಗು, ನಮ್ಮ ದೇಶ ಏನು ಕಂಡಿದೆ, ತಾಯ್ತನ ಇಲ್ಲದೆ ಹೆಣ್ತನ ಇಲ್ಲ ಅಂತ ಕಂಡುಕೊಂಡಿದೆ. 2 ವರ್ಷ ಆದಮೇಲೆ ಅವ್ರು ಟೆನ್ಷನ್ ನೋಡ್ಕೊಳ್ಳಿ, 2 ವರ್ಷ ಆದಮೇಲೆ ಏನು ಏನು ಇಲ್ವಾ ಎಲ್ಲ ಕಡೆ ಕೇಳೋಕ್ಕೆ ಶುರು ಮಾಡ್ತಾರೆ. ಅದಾದ ಸ್ವಲ್ಪ ಹೊತ್ತಿಗೆ ಇವರೇನೆ ಗಂಡ ಹೆಂಡತಿ ಎಲ್ಲ ಫಂಕ್ಷನ್ಸಿಗೆ ಹೋಗೋದನ್ನು ಸ್ಟಾಪ್ ನಿಲ್ಲಿಸ್ಬಿಡ್ತಾರೆ. ಟೆನ್ಷನ್ನು ಅಲ್ಲಿಂದ ಶುರುವಾಗಿದೆ. ನೋಡಿದರೆ ಇವನಿಗೆ ಹುಡುಗನಿಗೆ BP, ಅವಳಿಗೆ ಡಯಾಬಿಟೀಸ್ ಶುರುವಾಗೋಯ್ತು, ಅಥವಾ ಅವ್ರವ್ರಿಗೆ ಏನೇನು ತೊಂದರೆಗಳಿತ್ತೋ ಇಂಟರ್ನಲ್ ಆಗಿ ಶುರುವಾಗೋಯ್ತು. ಮಾತಾಡ್ತೀನಿ ಸರ್, ಒಂದೊಂದು ಕಾಲ್ ಇದೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು ಯಾವರಿಂದ ಸರ್? ಶಿಕಾರಿಪುರ ಸರ್. ಶಿಕಾರಿಪುರ, ಹೆಸರು? ಮೋಹನ್ ಅಂತ. ಓಕೆ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ ಸರ್. ಏನಿಲ್ಲ ಸರ್, ಸ್ವಲ್ಪ ಮನೇಲಿ ಭಾರಿ ಟೆನ್ಷನ್ ಚಿಂತೆ ಆದಂಗ ಆಗೋದು, ಕೆಲಸ ಮಾಡಬೇಕಾಗ ಟೆನ್ಷನ್ ಆದಂಗ ಆಗೋದು, ಮಾತಾಡಕ್ ಆಗಲ್ಲ, ಏನು ಉಸಿರು ಕಟ್ಟದಂಗ ಆಗೋದು, ಒಂಥರ ದಮ್ ಕಟ್ಟದಂಗ. ಎಷ್ಟು ವಯಸ್ಸು ಸರ್? ವಯಸ್ಸಿಗೆ 50 ಸರ್. ನನಗೆ ನರತಜ್ಞರು ಅಂತ ಅಲ್ಲಿ ಗಾಂಧಿನಗರ ನಾಗರ ಡಾಕ್ಟರ್ ಹತ್ರ ಅಂತ ಶಿವಮೊಗ್ಗ ತೋರಿಸ್ತೀನಿ ಬಂದಿದ್ದೀನಿ. ಅವರು ಡೈಲಿ ಬೆಳಗ್ಗೆ ಒಂದ್ ಮಾತ್ರೆ, ರಾತ್ರಿ ಒಂದ್ ಮಾತ್ರೆ, ಒಂದೊಂದ್ ಅರ್ಧ ಮಾತ್ರೆ, ರಾತ್ರಿ ನಿದ್ದೆ ಮಾತ್ರೆ ಕೊಟ್ಟಿದ್ದಾರೆ. ನಿಮ್ ಫಲಿತ ಏನ್ ಆಗಂಗಿಲ್ಲ ಸರ್, ಒಂದ್ ಪಾತ್ರಿ ಬಿಡಂಗಿಲ್ಲ, ಒಂದ್ ತಟ್ಟಿ ಬಿಡಂಗಿಲ್ಲ, ಸಮಾಧಾನ ಇಲ್ಲ ಸರ್, ಟೆನ್ಷನ್ ಫುಲ್ ಟೆನ್ಷನ್ ಸರ್. ಓಹೋ, ನಿಮ್ಗೇನ್ ಮನ್ಸೊಳಗಡೆ ಏನ್ ಆಗ್ಬೇಕು ಅಂತಿದ್ರಿ, ಏನಾಗಿದ್ದೀರಾ ನೀವು? ಏನಿಲ್ಲ ಸರ್, ಮನೆ ಒಳಗ ಸಮಾಧಾನ ಇಲ್ಲ, ಸುಮ್ನೆ ಆ ದೇವ್ರ ಹತ್ರ ಹೋಗ್ಬಂದ್ವಿ, ಈ ದೇವ್ರ ಹತ್ರ ಹೋಗ್ಬಂದ್ವಿ, ದೇವ್ರ ಕಾಟ ಆಯ್ತಾನೋ, ಇವೆಲ್ಲ ಮಾಡ್ತೀವಿ ಮನೆ ಒಳಗ. ದೇವ್ರು ಇಲ್ಲೇ ಇದಾನೆ, ನಿಮ್ ಒಳಗಡೆನೆ ಇದಾನೆ ದೇವ್ರು. ನೀವು ನೋಡ್ಕೋಬೇಕು ಅಷ್ಟನೆಯ ದೇವ್ರನ್ನ, ಇಲ್ಲ ದೇವ್ರನ್ನ ಅಥವಾ ಕಾಣದ ದೇವ್ರನ್ನ ಎಲ್ಲೋ ಹುಡ್ಕೊಂಡು ಹೋದ್ರೆ ಅವನೇ ಸಿಗ್ತಾನೆ. ದೇವ್ರು ನಿಮ್ಮಲ್ಲೇ ಇದ್ದಾನೆ, ಆ ನಂಬಿಕೆ ಮೊದಲನೇದಾಗಿ ನಿಮಗೆ ಬರಬೇಕು ಒಳಗಡೆಯಿಂದ. ಆದರೆ ನಿಮ್ಮ ವೇರರ್ ನೋಸ್ ವೇರ್ ಶೂ ಪಿಂಚಸ್ ಅಂತ ಗಾದೆ, ಬೂಟ್ಸ್ ಹಾಕ್ಕೊಂಡವನಿಗೆ ಎಲ್ಲಿ ಕಚ್ಚುತ್ತೆ ಅಂತ ಗೊತ್ತಾಗುತ್ತೆ. ನಾನು ಹೊರಗಡೆಯಿಂದ ನೋಡಯ್ಯೋ ಡೋಂಟ್ ವರಿ ರೀ, ಇದು ತೊಗೊಂಡ್ಬಿಡ್ರಿ, ಧ್ಯಾನ ಮಾಡಿಬಿಡಿ, ಶಾಂತವಾಗಿದ್ಬಿಡಿ ಅಂತ ಸುಲಭವಾಗಿ ಹೇಳ್ಬೋದು. ಅದು ಅಲ್ಲ, ಖಂಡಿತ ಅಲ್ಲ. ನಿಮಗೆ ಮೊದಲಿಂದನೂ ಇದೇ ಥರ ನಾನು ನಿಮ್ಮ ಚಿಂತನೆ, ಸೈಕೋಸಿಸ್ ಅಂತ ಕರಿತೀವಿ, ಆಂಟಿಸಿಪೇಟ್ರಿ ಆಂಗ್ಸೈಟಿ ಅಂತ ಕರಿತೀವಿ. ಅಲ್ಲ, ನೀವು ಏನೇ ಕೆಲಸ ಮಾಡಿದ್ರು ಟೆನ್ಷನ್ ಆಗುತ್ತಾ? ಅಲ್ಲ, ಗಾಬರಿ ಆಗ್ಬಿಡ್ತೀರಾ? ಫುಲ್ ಗಾಬರಿ ಸರ್. ಏನೊಂದು ಸ್ವಲ್ಪ ಮನೆ ಯಾರು ಮಾತಾಡಿಸಿದ್ರೆ ಒಂದು ಮಾತಾಡಿದ್ರೆ ಹತ್ತು ಮಾತಾಡೋದು, ರಾತ್ರಿ ನಿದ್ದೆ ಬರಲ್ಲ, ತೆಲೆಯೆಲ್ಲ ಒಂಥರ ನೋವು ಬಂದಂಗೆ ಬರೋದು ಹಿಂದ್ಗಡೆ ಎಲ್ಲ. ಸ್ಕ್ಯಾನ್ ಎಲ್ಲ ಮಾಡಿದ್ರು ಸರ್, ತೆಲೆಯೆಲ್ಲ ಒಂದು 2 ಸರಿ ಸ್ಕ್ಯಾನ್ ಮಾಡಿದ್ದಾರೆ ಸರ್. ಅದೇ ಮಾಡಿದ್ದಾರೆ, ಫಿಸಿಕಲ್ ಆಗಿ ಏನು ಸಿಕ್ಕಿಲ್ಲ. ಆಂಗ್ಸೈಟಿ ನ್ಯೂರೋಸಿಸ್ ಥರ ನಿಮಗೆ ಆತಂಕಕ್ಕೆ ಒಳಗಾಗಿದ್ದೀರಿ. ಅದು ಕೂಡ ಖಿನ್ನತೆ ಅಥವಾ ಆತಂಕ ಇವೆರಡು ಮಿಕ್ಸ್ ಆಗಿ ನೀವು ಹೇಳ್ದಂಗೆ ವಿನಾಕಾರಣ ನಿಮ್ಮನ್ನ ತೊಗೊಂಡೋಗ್ತಾ ಇದೆ. ಇವಾಗ ಈಗಾಗಲೇ ಅವರು ಕೊಟ್ಟಿದ್ದಾರೆ ನಮ್ಮಲ್ಲೂ ಈ ಥರ ಆತಂಕಕ್ಕೆ ಅಂತಲೇ ಒಂದು ಜಲ್ಸೆಮೆಮ್ ಅಂತ ಒಂದು ಔಷಧಿ, ಅರ್ಜೆಂಟೋ ಮೆಟ್ರಿಕಮ್ ಅಂತ ಒಂದು ಔಷಧಿ. ನಿಮ್ಮನ್ನು ಒಳಗಡೆ ಖಿನ್ನತೆಯಿಂದ
ಇದು ಬಂದಿದ್ದರೆ ಇಗ್ನೇಷಿಯಾ ಅಂತ ಒಂದು ಔಷಧಿ, ಇವೆಲ್ಲವುಗಳನ್ನು ಲೆಕ್ಕ ಹಾಕಿ ಹೋಮಿಯೋಪತಿನಲ್ಲಿ ಪ್ರಯೋಗ ಮಾಡ್ತೀವಿ. ಅಲ್ಲೇ ಹತ್ತಿರದಲ್ಲಿ ಯಾರಾದರೂ ಒಬ್ಬರು ಹೋಮಿಯೋಪತಿ ಡಾಕ್ಟರ್ ನೋಡ್ಕೊಳ್ಳಿ ಸರ್. ಓಕೆ, ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್. ನಮಸ್ಕಾರ, ಹಲೋ, ಹೇಳಿ, ತಮ್ಮ ಹೆಸರು? ಹಲೋ, ನಮಸ್ಕಾರ ಸರ್, ಅಭಿಜಿತ್ ಅಂತ, ಚಿಕ್ಕಮಗಳೂರಿಂದ. ಹೇಳಿ ಸರ್, ಪ್ರಶ್ನೆ ಕೇಳಿ. ಹೇಳಿ ಸರ್, ನಮ್ಮ ಪ್ರಶ್ನೆ ಕೇಳಿ. ಇದು ತಲೆಯಲ್ಲಿ ಸೋರಿಯಾಸಿಸ್ ಆಗಿದೆ ಸರ್, ಇದು ಒಂದು 2-3 ವರ್ಷ ಆಯ್ತು, ಕಡಿಮೆ ಆಗುತ್ತೆ. ಸೋರಿಯಾಸಿಸ್? ಸೋರಿಯಾಸಿಸ್, ಹಾ, ಕರೆಕ್ಟ್, ಸೋರಿಯಾಸಿಸ್. ಹೌದು ಹೌದು. ಮೊದಲು ಈ ಸೋರಿಯಾ, ಅದಕ್ಕೆ ನಿಮ್ಮ ಪ್ರಶ್ನೆ ಏನು? ತಲೆಯಲ್ಲಿ ಸೋರಿಯಾಸಿಸ್ ಆಗಿದೆ, ಇದು ಕಡಿಮೆ ಆಗುತ್ತಾ ಅಂತ, 2-3 ವರ್ಷ ಆಯ್ತು. ಎಷ್ಟು ವಯಸ್ಸು ನಿಮಗೆ? ಅಂದ್ರೆ ಆಗಿರೋದು ನನ್ನ ತಂದೆಗೆ, ಅವರಿಗೆ 65 ವರ್ಷ ಆಗಿದೆ. ಹಾ ಹಾ, ಏನ್ ಕೆಲಸ ಮಾಡ್ತಾರೆ? ಅವರು ಪ್ಲಾಂಟರ್. ಪ್ಲಾಂಟರ್, ಓಕೆ. ಇಲ್ಲಿ ಎರಡಿದೆ. ಮೊದಲು ಸೋರಿಯಾಸಿಸ್ನ ಚರ್ಮರೋಗ ಅಂತ ಕರಿತಾ ಇದ್ರು. ಈಗ ಕಳೆದ 15 ವರ್ಷದಿಂದ WHO ಏನಿದೆ, ವಿಶ್ವ ಆರೋಗ್ಯ ಸಂಸ್ಥೆ, ಇದನ್ನ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಕರೆದ್ರು. ಅಂದರೆ ಮನಸ್ಸಿನಿಂದ ಉದ್ಭವವಾಗುವ ದೈಹಿಕ ಕಾಯಿಲೆ ಅಂತ ಕರೆದ್ರು. ಅಂದರೆ ನೀವು ಹೇಳ್ದಂಗೆ ಮನಸ್ಸಲ್ಲಿ ಏನಾದ್ರು ಟೆನ್ಷನ್ಸ್ ಇದ್ದರೆ, ವರೀಸ್ ಇದ್ದರೆ, ಬೇಜಾರಿದ್ದರೆ, ಸಿಟ್ಟಿದ್ರೆ, ಇವೆಲ್ಲವುಗಳ ಒಟ್ಟಾರೆ ಪರಿಣಾಮವಾಗಿ ಸೋರಿಯಾಸಿಸ್ ಬರುತ್ತೆ ಅಂತ. ಮತ್ತು ನಮಗೆ ಸೋರಿಯಾಸಿಸ್ ಬಗ್ಗೆ ಮಾತಾಡ್ತಾ ವರ್ಷ ನಾವು ಹೇಳಿದ್ವಿ ಅಂತ ಅಂದ್ಕೊಂಡಿದ್ದೀನಿ. ಚರ್ಮ ಮನುಷ್ಯನಿಗೆ ಹೊರಪದರು, ಇಫ್ ದಿ ಹಾರ್ಟ್ ಈಸ್ ದಿ ಸೆಂಟರ್, ಚರ್ಮ ಹೊರಪದರು. ಮನೆಯಿಂದ ಕಸನ ಒಳಗಡೆಯಿಂದ ಹೊರಗಡೆ ಹೆಂಗೆ ಹೊಡ್ಕೊಳ್ತೀವೋ, ಬಾಡಿ ತನ್ನಲ್ಲೆಲ್ಲ ಇರೋ ವಿಷವಸ್ತು ಇನ್ಕ್ಲೂಡಿಂಗ್ ಯುವರ್ ಎಮೋಷನಲ್ ಟೆನ್ಷನ್ಸ್, ಫಿಯರ್, ಆಂಗ್ಸೈಟಿ, ಕೋಪ, ಇವೆಲ್ಲವುಗಳ ಒಟ್ಟಾರೆ ಪರಿಣಾಮವಾಗಿ ಕ್ರೋಢೀಕರಣಗೊಂಡು ಸ್ಕಿನ್ ಮುಖಾಂತರ ಸೋರಿಯಾಸಿಸ್ ಆಗಿ ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಮೂಲ ದೋಷಕ್ಕೆ ಅಥವಾ ಅವರ ತೊಂದರೆಗೆ ಅಂತ ಕಂಡಿಡಿದು ನೀವೇ ಕೇಳಿದ್ದು ಕರೆಕ್ಟಾಗಿತ್ತು. ಸೊ ಟೆನ್ಷನ್ಗೂ ಸೋರಿಯಾಸಿಸ್ಗೂ ಏನು ಸಂಬಂಧ ಅಂತ, ಖಂಡಿತ ಟೆನ್ಷನ್ಗೂ, ಎಮೋಷನಲ್ ಲೆವೆಲ್ ಅಪ್ಸೆಟ್ಸ್ಗೂ, ಅವರ ಸಿಟ್ಟಿಗೂ, ಅವರ ಅಸ್ಥಿರತೆಗೂ, ಅವರ ಇನ್ಸೆಕ್ಯೂರಿಟಿಯ ಎಲ್ಲ ಕಾರಣಗಳಿಂದ ಸೋರಿಯಾಸಿಸ್ ಹೊರಬಲ್ಬೋದು. ಹೋಮಿಯೋಪತಿಗೆ ಬನ್ನಿ, ಖಂಡಿತ ಕ್ಯೂರ್ ಹೋಮಿಯೋಪತಿನಲ್ಲಿ ಸಿಗುತ್ತೆ. ಒಂದು ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್, ತಮ್ಮ ಹೆಸರು ಯಾವ್ದು? ನಮ್ಮ ಹೆಸರು ಚಂದ್ರು ಅಂತ, ಇಲ್ಲಿ ಹೆಸರುಘಟ್ಟದಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಸರ್, ಪ್ರಶ್ನೆ ಕೇಳಿ. ಅದೇ ಟೆನ್ಷನ್ ಬಗ್ಗೆ ಹೇಳ್ತಿದ್ದಲ್ಲ, ಅದನ್ನ ಕೇಳೋಣ. ಯಾಕಂದ್ರೆ ಮನೆಯಲ್ಲಿ ಟೆನ್ಷನ್ನು, ಯಾಕಂದ್ರೆ ಮಿಸಸ್ಸು, ಮಗು ಮತ್ತೆ ತಾಯಿ ಇವ್ರದ್ದು ಸ್ವಲ್ಪ ನನಗೆ ಟೆನ್ಷನ್, ಅದ್ರ ಬಗ್ಗೆ ಕೇಳೋಣ ಅಂತ. ಓಕೆ ಡಾಕ್ಟರ್ ಸರ್, ಸರ್ಬತಾಳೆ. ಹಾ, ಈಗ ಟೆನ್ಷನ್ ಅಂದ್ರೆ ನಿಮ್ಗೆ ಆ ಟೆನ್ಷನ್ನ ಹೊಮ್ಮುಖ ಅಂದ್ರೆ ಅದರಿಂದ ಏನಾಗುತ್ತೆ ನಿಮ್ಗೆ? ಪಾಲ್ಪಿಟೇಷನ್ ಆಗುತ್ತಾ, BP ಜಾಸ್ತಿ ಆಗುತ್ತಾ, BP ಜಾಸ್ತಿ ಆಗುತ್ತೆ, ಕೋಪ ಮಾಡ್ಕೋತೀರಾ? ಕೋಪ ಜಾಸ್ತಿ ಬರುತ್ತೆ. ಕೋಪ ಜಾಸ್ತಿ ಬರುತ್ತೆ. ಆಮೇಲೆ ಯಾರ ಮೇಲೆ ಜಾಸ್ತಿ ಕೋಪ? ಮನೆಯಲ್ಲಿ ಅಂದ್ರೆ ಎಲ್ಲರ ಮೇಲೂ ಕೋಪ. ಹಾ, ಮಗಳು, ಮಿಸಸ್, ತಾಯಿ, ಇವ್ರ ಮೇಲೆ. ಹಾ, ಮತ್ತೆ ಈಗ ಅವರೆಲ್ಲ ತಿರ್ಗಾ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ? ಅದೇ ಗೊತ್ತಿಲ್ಲ ನೋಡ್ರಿ. ಎರಡು ದದ್ದ ಹೊರಗೆ ಹಾಕು ಅಂತ ಒಂದು ಗಾದೆ, ನಾವು ಹಂಗೆ ಮಾಡ್ಕೊಳಕ್ಕಾಗಲ್ಲ. ಈಗ ಅದನ್ನೇ ಹೇಳಬೇಕು ಅಂತಿದ್ದೆ ನಿಮಗೆ. ಒಂದು ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಪಕ್ಕದ ಮನೆ ಹುಡುಗಿ ಈ ದೇಶದ ರಾಜಕುಮಾರನ ಮದುವೆ ಆಗಬೇಕು ಅಂತ ಕನಸು ಕಂಡ್ಲು. ಎಲ್ಲ ಪಿಕ್ಚರ್ ಕತೆ ಇದು. ಅವಳಿಗೆ ಯಾವುದೋ ಪಾರ್ಟಿನಲ್ಲಿ ಆ ರಾಜಕುಮಾರನ ಯಾರೋ ಪರಿಚಯ ಮಾಡಿಕೊಟ್ರು. ಆ ಪರಿಚಯ ಸ್ನೇಹಕ್ಕಿರುತ್ತು, ಸ್ನೇಹ ಪ್ರೀತಿಗ್ತಿರುತ್ತು, ಪ್ರೀತಿ ಮದುವೆನಲ್ಲಿ ಎಂಡ್ ಆಯಿತು. ಅವರಿಬ್ಬರು ಮದುವೆಗೆ ಈ ಪ್ರಪಂಚದ 80 ದೇಶದ ಪ್ರಧಾನಮಂತ್ರಿಗಳು ಹೋಗಿದ್ದರು. ಅವರ ಮದುವೆ ಆ ಚರ್ಚಲ್ಲಿ ಮದುವೆ ಮಾಡಲ್ಲ, ಆದರೆ ಆ ಚರ್ಚಲ್ಲಿ ಇವರಿಬ್ಬರದ್ದು ಮದುವೆ ಆಯಿತು. ಮದುವೆ ಆದಮೇಲೆ ಅವಳಿಗೆ 2 ರಾಜಕುಮಾರನಂಥ ಮಕ್ಕಳೇ ಹುಟ್ಟಿದ್ವು. ಅವಳು ಇನ್ನು 5 ವರ್ಷ ಸುಮ್ಮನಿದ್ದಿದ್ದರೆ ಇಂಗ್ಲೆಂಡಿನ ರಾಣಿ ಆಗಿರೋಳು, ಕ್ವೀನ್ ಆಫ್ ಇಂಗ್ಲೆಂಡ್. ಯಾರು? ಡಯಾನಾ. ಎಲ್ಲ ಬಿಟ್ಬಿಟ್ಟು ಆ ದೋಡಿ ಜೊತೆ ಓಡೋದ್ಲಲ್ರಿ. ಅವಳಿಗೇನ್ರಿ ಕಮ್ಮಿ ಆಗಿತ್ತು? ನಮ್ಮ ಯಾರಿಗೂ ಇಲ್ಲದೆ ಇರೋದೆಲ್ಲ ಇತ್ತಲ್ರಿ. ಅರಮನೆ, ರಾಜಕುಮಾರನಂತ ಗಂಡ, ರಾಜಕುಮಾರನಂತ ಮಕ್ಕಳು, ಐಷಾರಾಮದ ಜೀವನ, ಏನಿಲ್ಲ ಏನುಂಟು. ಆದರೂ ಅಲ್ಲಿ ನೆಮ್ಮದಿ ಸುಖ ಅರಮನೆಯಲ್ಲೂ ಸಿಕ್ಕಲಿಲ್ವಲ್ರಿ, ಯಾವೊಂದೋ ದೋಡಿ ಜೊತೆ ಓಡೋಗ್ಬಿಟ್ಲು. ಇನ್ನೊಂದು ಕಾಂಟ್ರಾಸ್ಟ್ ಉದಾಹರಣೆ ಕೊಡ್ತೀನಿ. ನಮ್ಮ ಗಾಂಧಿ ಬಜಾರಲ್ಲಿ ಪ್ರತಿ ಗುರುವಾರ ಭಿಕ್ಷೆ ಬೇಡೋರು ಬರ್ತಾರೆ. ಒಂದಿವಸ ಕಾಫಿ ಕುಡಿಯೋಕ್ಕೆ ಅಂತ ನಾನು ಹೊರಗಡೆ ಬಂದೆ. ಅಲ್ಲಿ ನಿಂತ್ಕೊಂಡಿದ್ದಾಗ ಕೈ ಗಾಡಿನಲ್ಲಿ ಒಬ್ಬಳು ಕೂತಿದ್ದಾಳೆ, ಒಬ್ಬ ತಳ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸುಮ್ಮನೆ ಅವ್ರ ಹಿಂದೆ ಹೋದೆ ನೋಡೋಣ ಅಂತ. ಮುಂದಿನ ಸರ್ಕಲಲ್ಲಿ ಸೈಡಿಗೆ ಹೋಗ್ಬಿಟ್ಟು
ಕೂತಿದ್ದವಳು ಎದ್ದು ನಿಂತ್ಕೊಂಡ್ಲು, ಎದ್ದು ನಿಂತ್ಕೊಂಡಿದ್ದನು ಕೂತ್ಕೊಂಡು ಮತ್ತೆ ನೆಕ್ಸ್ಟ್ ಸರ್ಕಲ್ವರೆಗೂ ಹಂಗೆ ಹೋದರು. ಎಲ್ಲ ದುಡ್ಡು ಫುಡ್ಡು ಪಾಪ ಇವ್ರನ್ನ ನೋಡಿ ನೋಡಿ ಲೆಪರ್ಡ್ಸ್ ಅಂತ ಅನ್ಕೊಳ್ತೀನಿ. ಐ ತಿಂಕ್ ಒಬ್ಬನಿಗೆ ಕುಷ್ಠರೋಗಿ ಅಂತ ಅನ್ಕೊಳ್ತೀನಿ. ಅದು ಕೈ ಸರಿ ನನಗೂ ಕಾಣಿಸ್ಲಿಲ್ಲ. ನೋಡೋಣ, ನಾನು ಹಿಂದೆ ಫಾಲೋ ಮಾಡ್ಕೊಂಡು ಹೋದೆ, ಇದೇನೋ ಇದೆ ಇದರಲ್ಲಿ ಮಜಾ ಅಂತ. ಎರಡನೇ ಸರ್ಕಲ್ ಆದಮೇಲೆ ಆ ಕೂತಿದ್ಲನ್ನ ಅವನು ಎದ್ದು ನಿಂತ್ಕೊಂಡ. ಆಮೇಲೆ ಏನು ಮಾಡಿದ್ರು, ಇಬ್ಬರೂ ಬಂದಿದ್ದ ದುಡ್ಡು ಬಂದಿದ್ದ ಅನ್ನ ಎಲ್ಲವನ್ನು ಎರಡು ಭಾಗ ಮಾಡಿಕೊಂಡ್ರು. ಅವನ್ದು ಅವನು ತಗೊಂಡು, ಇವನ್ದು ಇವಳು ತಗೊಂಡ. ಅವನು ಕೊನೆಗೆ ಆ ಗಾಡಿಯ ಹೆಗಲ ಮೇಲೆ ಎತ್ಕೊಂಡು ಅವನ ಪಾಡಿಗೆ ಅವನು ಹೋದ, ಇವಳ ಪಾಡಿಗೆ ಇವಳು ಹೋದ್ಲು. ಇವರಿಬ್ಬರು ಯಾರು ಜಾತಕ ನೋಡಿ ಯಾವ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿದ್ರು. ಹೊಂದಾಣಿಕೆ ಅಂದರೆ ಅದು ರೀ. ಆ ಹೊಂದಾಣಿಕೆನ ನಾವು ಬೆಳೆಸ್ಕೋಬೇಕು. ಅಂದರೆ ಎಲ್ಲ ಇನ್ಕಾರಿಜಬಲ್ ಆದರೆ ಅದು ಬೇರೆ ಪ್ರಶ್ನೆ. ನಾನು ಆಗಲೇ ಹೇಳ್ದಂಗೆ ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಎಸ್ ಟು ಬಿ ಎಂಡ್ಯೂರ್ಡ್ ಅಂತ. ನಾಗರಿಕತೆ ಪ್ರಪಂಚ ಮುಂದುವರಿಯುವಂಥದ್ದು, ಮುನ್ನುಗ್ಗಿ ಹೋಗುವಂಥದ್ದು, ಹಳೆ ಕಾಲದ್ದೆಲ್ಲ ಬಿಟ್ಟು ಇನ್ನೂ ಮುಂದುಗ್ಗಿ ಹೋಗುವಂಥದ್ದು ಮಾಡ್ತಾನೆ ಇರುತ್ತೆ. ನಿಮಗೆ ಸಮಾಜ ಇಷ್ಟ ಇರಲಿ, ಫ್ಯಾಮಿಲಿ ಇಷ್ಟ ಇರಲಿ, ಅಥವಾ ನಿಮ್ಮ ವಾಟ್ ಸೋ ಕಾಲ್ಡ್ ಕಂಟ್ರಿ ಇಷ್ಟ ಇರಲಿ, ದೇಶ ಜನ ಕಾಲ ನಾಗರಿಕತೆ ಮುಂದೆ ಹೋಗ್ತಾನೆ ಇರುತ್ತೆ. ನಿಮ್ಮನ್ನು ಹೊರತುಪಡಿಸಿ ನಿಮ್ಮನ್ನು ಇನ್ಕ್ಲೂಸಿವ್ ಆರ್ ಎಕ್ಸ್ಕ್ಲೂಸಿವ್, ಈ ಪ್ರಪಂಚ ಮುಂದುವರಿಯೋದು, ನಾಗರಿಕತೆ ಮುಂದುವರಿಯೋದು, ಕಷ್ಟ ಮುಂದುವರಿಯೋದು, ಜನರ ಅಸೀಮ ಅಶಿಸ್ತಿನ ನಿರ್ಲಜ್ಜತೆ, ಅದು ಬೆಂಗಳೂರು ನೋಡಿದ್ರೆ ಗೊತ್ತಾಗುತ್ತೆ. ಇವೆಲ್ಲವೂ ನಡೀತಾನೆ ಇದೆ, ಇವೆಲ್ಲವೂ ನಡೆಯುತ್ತೆ ಕೂಡ. ಇದು ಯಾರಿಗೋಸ್ಕರನೂ ಇಲ್ಲೋದಿಲ್ಲ, ಯಾರಿಗೋಸ್ಕರನೂ ಕಾಯೋದಿಲ್ಲ. ಬೇಕಾದರೆ ನೀವು ಹೊಂದ್ಕೋಬೇಕು, ಇಲ್ದಿದ್ರೆ ಜಾಗ ಖಾಲಿ ಮಾಡಬೇಕು. ಓಕೆ ಸರ್, ಅಂದರೆ ಈ ಹೊಂದಾಣಿಕೆ ಅಂತಂದರೆ ಒಂದು ಕಡೆ ಉದ್ಯೋಗದಲ್ಲಿರುವಂಥ ಒಂದು ಹೊಂದಾಣಿಕೆಗಳಾಗಿರ್ಬೋದು, ಜೊತೆಗೆ ವಿದ್ಯಾರ್ಥಿಗಳಾಗಿರುವಂಥ ಹೊಂದಾಣಿಕೆ ಆಗಿರ್ಬೋದು, ದಂಪತಿಗಳ ಹೊಂದಾಣಿಕೆ, ಕುಟುಂಬಸ್ಥರೊಂದಿಗೆ ಹೊಂದಾಣಿಕೆ, ಅಂದರೆ ಎಲ್ಲದಕ್ಕೂ ಕಾರಣ ಮನಸ್ಸಿನಲ್ಲಿರುವಂಥ ಆತಂಕ ಇವೆಲ್ಲವನ್ನು ದೂರ ಮಾಡ್ಕೋಬೇಕು, ಹೊಂದಾಣಿಕೆನೇ ಮೇನ್ ಅಸ್ತ್ರ ಅಂತ ಹೇಳ್ತಾರೆ. ಸಿ, ನಾವೆಲ್ಲರೂ ಹೇಳ್ಬಿಡೋ ಸುಲಭ, ಧ್ಯಾನ ಮಾಡು, ಮನಸ್ಸು ಪ್ರಶಾಂತವಾಗಿರಲಿ, ಆವಾಗಿದ್ದಾಗ ಇದೆಲ್ಲ ಏನು ಅಂತ. ಇದೊಂಥರ ಈ ಮದುವೆ ಆಗೋ ತನಕ ಉಚ್ಚಬಿಡಲ್ಲ, ಉಚ್ಚಬಿಡೋ ತನಕ ಮದುವೆ ಆಗಲ್ಲ ಅಂತ. ಅದು ಸಿಕ್ಕೋವರೆಗೂ ಇವನಿಗೆ ಟೆನ್ಷನ್ ಬಿಡಲ್ಲ, ಅವನು ಫಸ್ಟ್ ಕ್ಲಾಸಲ್ಲೇ ಪಾಸ್ ಮಾಡಬೇಕು. ಫಸ್ಟ್ ಕ್ಲಾಸ್ ನಮ್ಮ ಕಾಲಕ್ಕಾಗೋಯ್ತು, 98 ತೆಗಿಬೇಕು, 96 ತೆಗಿಬೇಕು, ಹಂಗಿದ್ರೆ ಜೀವನ ಅಂತ. ತೆಗೆದೆ ಇದ್ರೆ ಜೀವನ ಇಲ್ಲ ಅಂತ. ಅಷ್ಟೇನಾ ಈ ಹುಡುಗರಿಗೆ ಈ ಪ್ರಪಂಚದ ದಿಕ್ಕು ದೆಸೆಯನ್ನು ಬದಲಾಯಿಸಿದವರು ಯಾವನು ಫಸ್ಟ್ ಕ್ಲಾಸ್ ಬಂದವನು, ಅಥವಾ ಯಾವನು 198 ತೆಗ್ದನಲ್ಲ, ಆಡ್ ಮ್ಯಾನ್ ಔಟ್, ಅಲ್ಲೆಲ್ಲೋ ದನ ಕಾಯ್ತಾ ಇದ್ದ ಸ್ಟೀಫನ್ಸನ್ನು ರೈಲ್ ಕಂಡಿಡ್ದ, ಇವನು ಯಾರೋ ಎಡಿಸನ್ನು 22 ಸರಿ ಫೇಲ್ ಆದ, ಅವನು ಬೀಟೋವನ್ ಸಂಗೀತ ಹಾಕಿ ನೋಡ್ರಿ, ಲಕ್ಷ ಲಕ್ಷ ಜನ ಎದ್ದು ಕುಣಿತಾರೆ, ಅವನಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ. ಏನು ಹೇಳ್ತೀರಾ? ಅವನು ನಮ್ಮ ಶೇಕ್ಸ್ಪಿಯರು SLC ಪಾಸ್ ಮಾಡಲಿಲ್ಲ, ಅವನ ಮೇಲೆ ಎಲ್ಲ PhD ಮಾಡ್ತೀವಿ. ವಿದ್ಯಾರ್ಥಿಗಳು ಇದನ್ನು ತಿಳ್ಕೋಬೇಕು. ಮತ್ತು ಈ ಇನ್ವೆನ್ಷನ್ಸು ದುಡ್ಡು ಮಾಡೋದು ಎಲ್ಲ ಹೋಗ್ತಾ ಹೋಗ್ತಾ ಮುಗ್ಗುರಿಸ್ಬಿದ್ದು ಹಾರ್ಟ್ ಅಟ್ಯಾಕ್ಗಳು, ವಿಪರೀತ ಡಯಾಬಿಟೀಸು, ವಿಪರೀತ BP ಅಲ್ಲೆಲ್ಲ ಹೋಗ್ತಾ ಹೋಗ್ತಾ ಮಣ್ಣು ಮುಕ್ಕೋದು ಯಾತಕ್ಕೋಸ್ಕರ? ಈಗ ಯಾಕೆ? ಅಲ್ಟಿಮೇಟ್ಲಿ ಏನು ಜೀವನದ ಗುರಿ? ಜೀವನ ನಿತ್ಯ ನೂತನ ಹಬ್ಬ, ಅವತ್ತಿಗವತ್ತಿಗೆ ಚೆನ್ನಾಗಿ ಬದುಕೋದು ಕಲ್ತ್ಕೋಬೇಕು, ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡಿ. ಜೀವನ ನಾವು ಅಂದ್ಕೊಂಡಂಗೆ ಖಂಡಿತ ನಡೆಯುತ್ತೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಒಬ್ಬ ಡಾಕ್ಟ್ರಾಗಿ ಏನು ಹೇಳ್ತೀವಿ, ಕಾಯಿಲೆ ಮಾಡ್ಕೊಂಡು ಬಂದಾಗ ಔಷಧಿ ಕೊಡೋದು ಸರಿನೇ, ಆದರೆ ನಿನ್ನ ಬುದ್ಧಿವಂತಿಕೆ ಅಥವಾ ನಿನಗೆ ಟೆನ್ಷನ್ನು ನಾಳೆ ಬೆಳಗ್ಗೆ 1,000 ಕಟ್ಟಬೇಕು ಅದಿಲ್ಲ, ಅದಕ್ಕೆ ನಾನು ಬರೀ ಔಷಧಿ ಕೊಟ್ಬಿಟ್ರೆ ನಿನ್ನ ಟೆನ್ಷನ್ ಹೋಗುತ್ತಾ? ಸೊ ಎಲ್ಲೋ ಒಂದು ಕಡೆ ಸಮಾಜ ಸರ್ಕಾರ, ಈ ಸದೃಢ ಸಮಾಜಗಳು ಅಂತೀವಲ್ಲ ನಾವೆಲ್ಲ, ಸದೃಢ ಸರ್ಕಾರಗಳ ಬಗ್ಗೆ ತಲೆಗೆಡಿಸ್ಕೊತೀವಿ. ಸದೃಢ ಸಮಾಜದ ನಿರ್ಮಾಣ ಈ ಎಲ್ಲ ತೊಂದರೆಗಳನ್ನು ಸರಿ ಮಾಡಬಲ್ಲದು. ಯಾಕೆ? ಯಾರನ್ನ ಯಾರು ಕೇರ್ ಮಾಡಲ್ಲ. ಈ ಬೆಂಗಳೂರಲ್ಲಂತೂ ಈಗ ಸಿಟಿ ಆಫ್ ಲೋನ್ಲಿನೆಸ್ ಅಂತ ಆಗೋಯ್ತು, ಒಬ್ಬರು ಒಬ್ಬರಿಗೂ ಕೇರ್ ಮಾಡಲ್ಲ. ನೋಡಿ ಆ ಜಪಾನಲ್ಲಿ ನೋಡಿ ಏನು ಕಷ್ಟ ಅಂತ. ಅಷ್ಟ್ಯಾಕೆ ನೀವು ಇಂಗ್ಲೆಂಡಲ್ಲಿ, ನಮ್ಮದು ಇಲ್ಲಿ ಇಂಗ್ಲೆಂಡ್ ಬೆಂಗಳೂರಲ್ಲಿ ಆಗ್ಬಿಡುತ್ತೆ, ಅಗೋನಿ ಆಂಟೀಸ್ ಅಂತ ಇದ್ದಾರೆ. ಅವ್ರಿಗೇನು ಅಂದರೆ ನೀನು ಹೇಳಿದ್ದೆಲ್ಲ ಕೇಳಿಸ್ಕೊಳ್ತಾರೆ. ಅಂದರೆ ನಿನ್ನ ಸುಖ ದುಃಖ ಯಾರು ಕೇಳೋರಿಲ್ಲ ಅಲ್ಲಿ. ಗಂಟೆಗೆ ಇಷ್ಟು ಪೌಂಡು ಅಂತ ಕೊಟ್ಟು ಅವಳು ಏನು ಹೇಳಲ್ಲ. ಯಾ ಯಾ ನೋ ನೋ ಓ ಓ ನೋ ಪೂರ್ ಇಷ್ಟೇ ಹೇಳ್ತಾಳೆ ಅವಳು. ಒಂದು ಗಂಟೆಗೆ ಇಷ್ಟು ಪೌಂಡ್ ಅಂತ ಕೊಡಬೇಕು. ಅಂದರೆ ನೀನು ಕಷ್ಟ ಸುಖ ವಿಚಾರಿಸೋರಿಲ್ಲ. ಇಲ್ಲೆಲ್ಲ ಕಾಂಪೌಂಡ್ ಪಕ್ಕ ನಿಂತ್ಕೊಂಡು ಕಿಟಕಿ ಕಾಮಾಕ್ಷಮ್ಮ ಮಿಟಕಿ ಮೀನಾಕ್ಷಮ್ಮ ಮಾತಾಡೋದಲ್ಲ. ಅಲ್ಲ ಆಗಲ್ಲ, ಬೆಂಗಳೂರಿಗೆ ಅಲ್ಲಿಗೆ ಬಂದೋಯ್ತು. ನಮ್ಮ ಪಕ್ಕದ ಮನೆಯೆಲ್ಲ ಪಕ್ಕದ ಮನೆಯವ್ರು ಸತ್ತೋದ್ರು 3 ಆದ್ಮೇಲೆ ನಂಗೆ ಗೊತ್ತಾಯಿತು. ನಾಗರಿಕತೆ ಬೆಳೆದಷ್ಟು ಕೂಡ ಮನುಷ್ಯತ್ವವನ್ನು, ಜೀವ ವಿರೋಧಿ ನಿಲುವುಗಳನ್ನು ಮತ್ತು ಜೀವ ವಿರೋಧಿ ಚಿಂತನೆಗಳನ್ನು ಮನುಷ್ಯ ಬೆಳೆಸ್ಕೊಳ್ತಾ ಇದ್ದಾನೆ.
ನಾಗರಿಕ ವ್ಯಕ್ತಿ ಅಂತ ಹೇಳಿಕೊಂಡು ಮೃಗೀಯ ವರ್ತನೆಗಳನ್ನು ಇಟ್ಕೊಳ್ತಾ ಇದ್ದಾನೆ. ಹಂಗಾಗಿ ಈ ಎಲ್ಲ ಟೆನ್ಷನ್ನು. ಸುಖವಾಗಿದ್ರೆ 50 ವರ್ಷಕ್ಕೆ ಮುಂಚೆ ಇಷ್ಟೊಂದು ಇರಲಿಲ್ಲ ರೀ ಟೆನ್ಷನ್ನು. ಆನೆಸ್ಟ್ಲಿ ಸ್ಪೀಕಿಂಗ್, ನಾನು ಬೆಂಗಳೂರಿನ 50 ವರ್ಷದಿಂದ ನೋಡ್ತಾ ಇದ್ದೀನಿ. ಇವತ್ತು ಈಗಲೂ ಮೊನ್ನೆ ನಮ್ಮ ಕಾರಿಗಾದ ಎಷ್ಟು ಜನ ಹೊಡಿತಾರೋ, ನಾನು ಅವ್ರ್ಯಾರೋ ಹೊಡಿತಾರೋ, ನಾನೀಗ ಬೈದ್ರು ಗ್ಲಾಸ್ ಏರ್ಸ್ಕೊಂಬೈತೀನಿ, ಯಾಕೆಂದ್ರೆ ಗ್ಲಾಸ್ ಇಡ್ಸ್ಕೊಂಬಂದ್ರೆ ನಂಗೆ ಹೊಡಿತಾರೆ, ನೀನು ಯಾರಾದರೂ ಹೊಡ್ತಾ ಗ್ಯಾರಂಟಿ ಅಂದರೆ ಯಾರೂ ಯಾರನ್ನು ತಡ್ಕೊಡಲ್ಲ, ಯಾರೂ ಯಾರನ್ನು ಟಾಲರೇಟ್ ಮಾಡಲ್ಲ. ನಾನು ರಾಜ, ನೀನು ರಾಜ, ಕುದುರೆ ಕಟ್ಟವನು ಯಾರು? ಈ ಸ್ಥಿತಿಗೆ ನಾಗರಿಕ ಸಮಾಜ ಬಂದ್ಬಿಟ್ಟಿದೆ. ವೆರಿ ಅನ್ಫಾರ್ಚುನೇಟ್. ಟೆನ್ಷನ್ನ ನೀವು ಪಳಗಿಸ್ಕೊಳ್ಳಿ, ನಿಮ್ಮನ್ನ ಟೆನ್ಷನ್ ಪಳಗಿಸ್ಕೊಳಕ್ಕೆ ಬಿಡಬೇಡಿ. ಇಲ್ಲದೆ ಇದ್ರೆ ನೀವು ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ಆ ಪರಿಸ್ಥಿತಿಯ ಶಿಶುವಾಗಿ ಹಾಳಾಗೋಗ್ತೀರಾ. ಐ ಥಿಂಕ್ ಮನಸ್ಸನ್ನ ಸ್ವಚ್ಛವಾಗಿಟ್ಕೊಳ್ಳಿ, ಮಲ್ಲಿಗೆ ಅಂತ ಇಟ್ಕೊಳ್ಳಿ, ಬದುಕು ಒಳಿತಿನಡೆಯ ಧ್ಯಾನದಂತೆ ಇರಲಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಐ ಥಿಂಕ್ ನಾನು ಸಂತೋಷವಾಗಿರಿ ಅಂತೇಳಿ 10,000 ಬೇಕು ಅನ್ಬೇಡಿ. ನಾಳೆ 10,000 ಸಿಗುತ್ತೆ, ಸಿಗ್ತಾರೆ ಹೋಯ್ತು. ನಾನು ಬದುಕಬೇಕಲ್ವಾ ಮೊದಲು? ನಾನಿಲ್ಲದ ವಿಶ್ವ ಏನಾದರೇನು, ಕಾಲಿಲ್ಲದ ವಿಶ್ವ ಗುಣಾದರೇನು? ನಾನು ಬದುಕೋದು ಭಾಳ ಇಂಪಾರ್ಟೆಂಟು. ಬದುಕುವಾಗ ಬೇರೆಯವನ ಬದುಕನ್ನು ಹಾಳು ಮಾಡಬಾರ್ದು, ನನ್ನ ಟೆನ್ಷನ್ಗೋಸ್ಕರ ಇನ್ನೊಬ್ಬನನ್ನು ಹಾಳು ಮಾಡಬಾರ್ದು. ಈ ನಾಗರಿಕ ಸಮಾಜದ ಗುಟ್ಟೆ ಅದು, ಮನುಷ್ಯ ಧರ್ಮದ ಗುಟ್ಟೆ ಅದು. ನಾನು ಬದುಕುವಾಗ ಇನ್ನೊಬ್ಬನಿಗೆ ತೊಂದರೆ ಕೊಡಬಾರ್ದು. ಈ ಪ್ರಿನ್ಸಿಪಲ್ನ ನೀವು ಇಟ್ಕೊಳ್ಳಿ, ಬದುಕಿ, ಬದುಕೋಕೆ ಬಿಡಿ. ಲೀಡ್, ಫಾಲೋ, ಆರ್ ಗೆಟ್ ಔಟ್ ಆಫ್ ದಿ ವೇ.